ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭೂಮಿ ಬಿರುಕು ಬಿಟ್ಟಿರುವ ಆತಂಕ ಹಾಗೂ ರೈತರಿಗೆ ಬೆಳೆ ಪರಿಹಾರ ಸಿಗದೆ ಅಂಕಂಗಾಲು. ಮೂಡಿಗೆರೆ ತಾಲೂಕು ಬಳ್ಳರಾಯನದುರ್ಗ ಬಾಳೂರು ಹೊರಟಿ ಬಾಳೂರು ಹಳ್ಳಿಕೆರೆ ಮಲೆಮನೆ ಆಲಕಾನ್ ಮಧುಗುಂಡಿ ದುರ್ಗನಹಳ್ಳಿ ಆಲ್ಗಡಕ ಮಲೇಶನಗುಡ್ಡ ಚನ್ನಹಡಕು ಕೋಟೆ ಮಕ್ಕಿ ಇತ್ಯಾದಿ ಸ್ಥಳಗಳು. ಈ ಊರುಗಳಲ್ಲಿ ಭೂಮಿ ಬಿರುಕು ಬಿಟ್ಟಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆತಂಕ ಮೂಡಿದೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಈ ಗ್ರಾಮಗಳು ಸಂಪೂರ್ಣ ಕೊಚ್ಚಿ ಹೋಗಿದ್ದು ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಮತ್ತೊಮ್ಮೆ ಗುಡ್ಡ ಕುಸಿತ ಕಾಣಿಸಿಕೊಂಡಿದೆ. ಈ ಮುಂಚೆ ಇಷ್ಟೊಂದು ಆಸ್ತಿ ಪಾಸ್ತಿ ಮನೆ ಗದ್ದೆ ಮೋಟಾರ್ ಬೈಕ್ ಕೊಚ್ಚಿ ಹೋದ ಉದಾಹರಣೆ ಇಲ್ಲ. ಆದರೆ ಸರ್ಕಾರದಿಂದ ಒಂದು ಬಿಡುಕಾಸು ಬಂದಿಲ್ಲ. ಸರ್ಕಾರ ದಯಮಾಡಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಕೂಡಲೇ ಪರಿಹಾರವನ್ನು ನಗದು ಅಥವಾ ಚೆಕ್ ಮೂಲಕ ಕೂಡಲೇ ಮೇಲ್ಕಾಣಿಸಿದ ನೇರ ಸತತ ಮಳೆಯಿಂದ ಮತ್ತು ಭೂಕುಸಿತದಿಂದ ತೊಂದರೆಯಾದವರಿಗೆ ಪರಿಹಾರ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎತ್ತ ನೋಡಿದ ರಥ ಬೆಡ್ಡ ಗುಟ್ಟ ರಸ್ತೆಗಳ ಕುಸಿತ, ಮಳೆಗಾಲದಲ್ಲಿ ಹಸಿರು ಮಳೆ ಮೇವಿನಿಂದ ಕೂಡಿರುತ್ತಿದ್ದ ಮಲೆನಾಡಿನಲ್ಲೀಗ ಬರೀ ಕೆಮ್ಮಣ್ಣು ಕಣ್ಣಿಗೆ ಕಾಣಿಸುತ್ತಿದೆ. ಮನೆ ಮಠ ಕಳೆದುಕೊಂಡು ಸಾವಿರಾರು ಜನರು ಅತಂತ್ರರಾಗಿದ್ದರೆ ಈ ನಡುವೆ ಕೃಷಿ ಕುಟುಂಬಗಳು ಅವಲಂಬಿಸಿದ್ದ ಜಾನುವಾರುಗಳು ಮೇವಿಲ್ಲದೆ ದಿನ ದಿನವೂ ಬಡಕಲು ಆಗುತ್ತಿವೆ. ಯಾರು ನೋಡಿಕೊಳ್ಳುವವರು ಇಲ್ಲದಿರುವುದರಿಂದ ಒಂದೇ ಸಮನೆ ಒದರುತ್ತಿವೆ. ಹಾಗಾಗಿ ಅವುಗಳ ಆರೈಕೆಗೆ ಈಗ ನೆಂಟರಷ್ಟರಷ್ಟು ಮುಂದೆ ಬರುತ್ತಿದ್ದು ಅವರು ಅವುಗಳನ್ನು ಸಾಗಣೆ ಮಾಡುತ್ತಿದ್ದಾರೆ. ಉಳಿದಿರುವ ನಾಯಿ ಬೆಕ್ಕುಗಳು ತನ್ನ ಯಜಮಾನ ವಾಪಸ್ ಬರುವಿಕೆಗಾಗಿ ಕಾಯುತ್ತಿವೆ. ರಾಜ್ಯ ಸರ್ಕಾರ ನೆರೆಯಿಂದ ತೊಂದರೆಯಾದವರಿಗೆ ಸರಿಯಾಗಿ ಸ್ಪಂದಿಸಿಲ್ಲವೆಂದು ಗ್ರಾಮಸ್ಥರು ತಮ್ಮ ನೋವನ್ನು ಸಾಚಿ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಈ ವಿಡಿಯೋವನ್ನು ಸರ್ಕಾರಕ್ಕೆ ಮುಟ್ಟುವವರೆಗೂ ಶೇರ್ ಮಾಡಿ ಮತ್ತು ಯಡಿಯೂರಪ್ಪನವರಿಗೆ ಮುಟ್ಟುವವರೆಗೂ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭೂಮಿ ಬಿರುಕು ಬಿಟ್ಟಿರುವ ಆತಂಕ ಹಾಗೂ ರೈತರಿಗೆ ಬೆಳೆ ಪರಿಹಾರ ಸಿಗದೆ ಅಂಕಂಗಾಲು. ಮೂಡಿಗೆರೆ ತಾಲೂಕು ಬಳ್ಳರಾಯನದುರ್ಗ ಬಾಳೂರು ಹೊರಟಿ ಬಾಳೂರು ನಾವು ತುಂಬಾ ಅಂದರೆ ತುಂಬ ಇಂಟೀರಿಯರ್ ಬರ್ತಾ ಇದ್ದೀವಿ ಸಾಚಿ ಟಿವಿಯಿಂದ. ಎಕ್ಸ್ಪ್ಲೋರೇಷನ್ ಮಾಡ್ದಂಗು ಅಗದಂಗೂ ಆಳ ಸಿಗ್ತಾ ಇದೆ. ಅಗದಂಗೂ ರೈತರು ತುಂಬ ನಷ್ಟಪಡ್ತಿದ್ದಾರೆ. ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಬಾಳೂರು ಹಳ್ಳಿ ಬಯಲಾಗಿರ್ಬೋದು, ಆಮೇಲೆ ನಿಮ್ಮ ಮಧುಗುಂಡಿ ಆಗಿರ್ಬೋದು, ಆಮೇಲೆ ಮಲೆಮನೆ ಆಗಿರ್ಬೋದು, ಅದಕ್ಕೆಲ್ಲ ಮೂಲ ಕಾರಣ ಮಳೆ. ಮಳೆ ಹಾಗೂ ಈ ಸಮುದ್ರ ಅದ ಥರ ಬರುತ್ತೆ ಅಂತ ನೀರು. ರೈತರಿಗೆ ಅಷ್ಟು ನಷ್ಟ ಆಗಿಲ್ಲ. ಅವರು ತನ್ನ ಮಗನಂತೆ ಸಾಕಿರೋಂಥ ಅಡಿಕೆ ಮರಗಳೆಲ್ಲ ಧರೆಗಳಿದೆ, ತನ್ನ ಮಗನಂತ ಸಾಕಿರೋಂಥ ಕಾಫಿ ತೋಟಗಳೆಲ್ಲ ನೆಲಸಮ ಆಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದವರು ಕಣ್ಣೀರಿನಲ್ಲಿ ಇವತ್ತು ಕೈ ತೊಳೆದ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ಈ ಪ್ರಪಂಚದಿಂದ ಯಾವ ನಾಗರಿಕರಿಗೂ, ನಮ್ಮ ಭಾರತ ಅಲ್ಲ ಅಮೆರಿಕಲ್ಲಾಗ್ಬೋದು ಪಾಕಿಸ್ತಾನಿಗಳಿಗೂ ಈ ಒಂದು ಕಷ್ಟ ಬರಬಾರ್ದು. ನಾವೆಲ್ಲೋ ಬೆಂಗಳೂರು ಕೂತ್ಕೊಂಡಿರ್ತೀವಿ ಏನೋ ಅಂತ ಹೇಳ್ತೀವಿ, ಆದರೆ ನಿಜವಾಗಲೂ ಬಂದಾಗಿ ಗೊತ್ತಾಗುತ್ತೆ ಆ ಗುಡ್ಡ ಭೂಪ್ರದೇಶ ಕುಸ್ತಿರೋದು. ನಮ್ಮ ಸ್ಥಳೀಯರು ಇದ್ರ ಬಗ್ಗೆ ಸೂಕ್ತವಾಗಿ ಹೇಳ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ನನ್ನ ಹೆಸರು ತಾರ್ನಾಥ್ ಅಂತೇಳಿ. ದುರ್ಗದಳ್ಳಿ ಮತ್ತು ಹಲ್ಲೆಡ್ಕ ಗ್ರಾಮದಲ್ಲಿ ಒಂದೇ ದಿನ ಅವತ್ತು 2:30 ಶುರುವಾದಂಥ ಮಳೆ 4 ಗಂಟೆ ಒಳಗಡೆ ಕನಿಷ್ಠ ಅಂದರು 16 ಇಂಚ್ ಮಳೆ ಹೊಡಿತು. ಹಾಗೆ 24 ಗಂಟೆಯಲ್ಲಿ ಟೋಟಲ್ ಒಂದು 22-23 ಇಂಚ್ ಮಳೆ ಆಯಿತು. ಈ ಸಂದರ್ಭದಲ್ಲಿ ನಾವು ಹಿಂದೆಂದೂ ಊಹಿಸಿದಷ್ಟು ಮಳೆ ಬಂತು, ಹೊಳೆ ಬಂತು. ಇದೇ ಹೊಳೆ ನೀವೆಲ್ಲ ಕಾಣ್ತಿದ್ದೀರ ಇಲ್ಲಿ, ಈಗಿರೋ ನೀರು ಇಷ್ಟು ಅಲ್ಪ ಪ್ರಮಾಣದಲ್ಲಿದೆ. ಆದರೆ ಅವತ್ತು ಬಂದಿರೋದಂಥ ಮಳೆಯಲ್ಲಿ ಇದೆಲ್ಲ ಕವರಾಯಿತು. ಅಡಕೆ ತೋಟಗಳು, ಸ್ಥಳೀಯ ಹಲಿಯಡ್ಕೋ ಹೋಗೋಂಥ ರಸ್ತೆಯಲ್ಲಿ ಹೋಗ್ತಿದ್ದಂಥ ಇದು ರಸ್ತೆಯಲ್ಲಿ ಕೂಡ ಮಳೆಯೆಲ್ಲ ಬಂತು. ಈ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಲ್ಯಾಂಡ್ಸ್ಲೈಡಿಂಗ್ ಆಯಿತು, ಎಲ್ಲ ಕಡೆಯೂ ಭೂಕುಸಿತ ಆಯಿತು, ತುಂಬ ಆಸ್ತಿ ಹಾನಿ ಆಯಿತು, ಕಾಫಿ ಬೆಳೆ ಹಾನಿ ಆಯಿತು, ಅಡಿಕೆ ಹಾನಿ ಆಯಿತು. ಸೊ ನಾವೆಲ್ಲ ತುಂಬ ಕಮಿಟ್ಮೆಂಟಲ್ಲಿದ್ದು ಹೇಳಬೇಕಂದ್ರೆ ಮಾಮೂಲಿ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ಸಾಲ ಸೂಲ ಮಾಡ್ಕೊಂತಿದ್ದು, ಕಾಫಿ ಬೆಳೆ ಎಲ್ಲ ಮಾಡ್ತಿದ್ದು, ಕಾಫಿಗೂ ರೇಟ್ ಇರಲಿಲ್ಲ, ಏನೋ ಒಂದು ಕಷ್ಟದ ಜೀವನ ಮಾಡ್ತಿದ್ದು. ಆದರೆ ಈ ಸಂದರ್ಭದಲ್ಲಿ ಇರೋ ಆಸ್ತಿ ಪಾಸ್ತಿ ಕಳ್ಕೊಂಡು ಮನೆ ಹತ್ರ ಭೂಕುಸಿತ ಆಗಿದೆ, ಆ ಮನೇಲಿ ವಾಸ ಮಾಡೋಕೆ ಆಗ್ತಾ ಇಲ್ಲ. ಸರ್ಕಾರದವರು ತುರ್ತಾಗಿ ಪರಿಹಾರ ಕಂಡಿದ್ರು, ರೋಡು ರಸ್ತೆ ಮಾಡಿಕೊಟ್ರು, ಅಪ್ರಿಷಿಯೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಆದರೆ ನಮ್ಮ ಹಿಂದಿನ ಜೀವನ ನಮಗೀಗ ಸಿಗ್ತಾ ಇಲ್ಲ, ತುಂಬ ಕಮಿಟ್ಮೆಂಟ್ ಮಾಡ್ಕೊಂಡಿವಿ, ಜೀವನ ಕಷ್ಟ ಆಗ್ತಿದೆ, ಏನು ಮಾಡಬೇಕು ಅನ್ನೋದು ಇದ್ರ ಬಗ್ಗೆ ಸರ್ಕಾರದವರು ಸೂಕ್ತ ಗಮನ ವಹಿಸಬೇಕು. ಅಲ್ಪ ಸ್ವಲ್ಪ ಬೆಳೆಯಲ್ಲಿ ಜೀವನ ಸಾಗಿಸ್ತಾ ಇದ್ದು ಚೆನ್ನಾಗಿದ್ದು ಕಷ್ಟ ಆಗ್ತಿದೆ ಇವತ್ತಿನ ಜೀವನದಲ್ಲಿ.
ಬ್ಯೂರೋ ನ್ಯೂಸ್ ಸಜಿ ಟಿವಿ ಚಿಕ್ಕಮಗಳೂರು. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನರಕಕ್ಕೆ ಇನ್ನೊಂದು ಹೆಸರೇ ಬೇಡ. ರೈತರಿಗೆ ಏನೂ ಉಳಿದಿಲ್ಲ, ತುಂಬ ನಿರಾಶೆ ಆಗಿದ್ದಾರೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಇವರಿಗೆ ಪರಿಹಾರ ಕೊಡದಿದ್ದಲ್ಲಿ ಇವರ ಬಾಳು ನಿರ್ಗತಿ ಆಗುತ್ತದೆ. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಲಕ್ಷಾಂತರ ರೂಪಾಯಿ ರೈತರು ಸಾಲ ಮಾಡಿರ್ತಾರೆ, ಆ ಸಾಲ ತೀರಿಸಲು ಅವ್ರ ಬೆಳೆ ಹಾನಿಯಾಗಿದೆ. ಅದು ಒಂದೆರಡು ಗುಡ್ಡ ಜಾರಿಲ್ಲ. ಗುಡ್ಡ ಅಂತೇಳಿದರೆ ನಾವು ಯಾವುದೋ ನಾವು ಎಲ್ಲೋ ಕಾಡಿಗೆ ಹೋದಾಗ ಮಲೆ ಮಾಸ ಬೆಟ್ಟ ಆಗಲಿ ಚಾರ್ಮಾಡಿ ಘಾಟಿಯ ಬೆಟ್ಟ ಅಲ್ಲ. ಈ ಬೆಟ್ಟ ಇರೋದು ಆ ಬೆಟ್ಟದ ಮೇಲೆ ನಮ್ಮ ಭಾರತ ಸರ್ಕಾರಕ್ಕಿಂತ ಮುಂಚೆಯಿಂದನೂ ಅಂದರೆ ಬ್ರಿಟಿಷ್ ಆಳ್ವಿಕೆಯಿಂದನೂ ಇಲ್ಲಿ ಮನುಷ್ಯ ವಾಸ ಮಾಡ್ತಿದ್ದಾರೆ. ಬಳ್ಳಾಯನ ದುರ್ಗ ಇತಿಹಾಸ ಕೋಟೆಯಿಂದನೂ ಮನುಷ್ಯ ವಾಸ ಮಾಡಿದ ಅವಾಗಿಂದನೂ ಇವರು ಕೃಷಿಯೇ ಇವರಿಗೆ ಮೂಲ ಆಧಾರ. ಅನ್ನ ಕೊಡುವ ದೇವರೇ ಈಗಾದರೆ ಮುಂದಿನ ಬೇರೆಯವರ ಕತೆ ಹೇಗಾಗುತ್ತೆ ಅನ್ನೋದೇ ನಮ್ಮ ಒಂದು ಇದು. ಇಲ್ಲಿ ನೋಡ್ತಾ ಇರ್ಬೋದು ಅವರ ಆಸ್ತಿ ಪಾಸ್ತಿ ಹಾನಿಯಾಗಿರೋದು, ಪ್ರತಿಯೊಂದು ಹಾನಿಯಾಗಿದೆ. ಇಲ್ಲಿ ರೈತರು ಅವರು ಯಾವುದೇ ಅವರ ಸ್ವಂತ ದುಡ್ಡಿಂದ ಅವರು ತೋಟ ನಡೆಸಲ್ಲ. ಕಾಫಿ ತೋಟದ ರೈತರುಗಳು ಆಗ್ಬೋದು, ಮೂಡಿಗೆರೆಯ ಮಲೆನಾಡು ಕ್ಷೇತ್ರದ ರೈತರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತಾರೆ. ಬೆಳೆ ಸಾಲ, ಅಡಮಾನ ಸಾಲ, ಸಹಕಾರ ಬ್ಯಾಂಕ್ ಸಾಲ, ಪ್ರೈವೇಟ್ ಬ್ಯಾಂಕ್ ಸಾಲ, ಮಾರ್ವಾಡಿ ಸಾಲ, ಚಿನ್ನದ ಸಾಲ. ಈ ನೀವೇನು ನೋಡ್ತಾ ಇದ್ದೀರಿ ವೀಕ್ಷಕರೇ, ಇಲ್ಲಿ ಮುಂದೆ ಇರೋಂಥದ್ದು ಆ ಬೆಟ್ಟ ಜರುಗಿರೋದು. ಅವ್ರು ಮತ್ತೆ ಇನ್ನು ಗಿಡ ಹಾಕಿ ಆ ಗಿಡ ತೆಗೆಯಲು ಇನ್ನೂ 7 ವರ್ಷ ಬೇಕು. 7 ವರ್ಷ ನಮ್ಮ ಅನ್ನದಾತರ ಇಲ್ಲಿಗೆ ಹೋಗಬೇಕು. ಇವರ ಜೊತೆ ಇವರು ಅನೇಕರು ಬಾಳು ಇವತ್ತು ಹಸನಾಗಿದೆ, ಹಾಳು ನಿರ್ಗತಿಗೆ ಆಗಿದೆ. ಸೊ ಇಲ್ಲಿ ನಮ್ಮೊಂದಿಗೆ ಒಬ್ಬರು ಸ್ಥಳೀಯರಿದ್ದಾರೆ. ಅವರು ಇದರ ಬಗ್ಗೆ ಅವರು ನಮಗೆ ಹೇಗಾಯಿತು ಏನಾಯಿತು ಇದರ ಪ್ರತಿಯೊಂದು ವಿಶ್ಲೇಷಣೆ ಮಾಡ್ತಾರೆ. ಸರ್, ಮೊನ್ನೆ 2ನೇ ವಾರ ಶುಕ್ರವಾರ ಏನು ಮಳೆ ಬಂದಿದ್ದು ಜಾಸ್ತಿ ಮಳೆ ಬಂದ ಕಾರಣದಾಗಿ ಇಲ್ಲಿರುವಂಥ 7 ಮನೆ ಇದ್ದು ಟೋಟಲಾಗಿ ನಮ್ಮ ಕಣ್ಮುಂದೇ ಹೋಗಿದೆ. 2 ದೇವಸ್ಥಾನ, 1 ಮನೆ ನಮ್ಮ ಕಣ್ಣೆದುರುಗಡೆನೇ ಪಾಸ್ ಆಯಿತು, ನೀರಲ್ಲಿ ಕೊಚ್ಕೊಂಡೋಗಿದೆ. ಇನ್ನೊಂದು ಮನೆ, 2 ಮನೆ ಸೇಫ್ ಆಗಿತ್ತು, ತಕ್ಷಣ ಅದನ್ನು ಹೋಯಿತು. ತುಂಬ ಮಳೆ ಬರ್ತಾನೆ ಇತ್ತು, ಯಾವುದಕ್ಕೆ ನಿಲ್ದು ಮಳೆ ನಿಂತಿರಲಿಲ್ಲ. ಬಂಡೆಗಳೆಲ್ಲ ಓಪನ್ ಆಗಿ ಬಂದಿದೆ. 3 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಂಜೆ. ನಾವೇನು ಮಾಡಿದ್ವಿ, ಹುಡುಗರೆಲ್ಲ ಸೇರಿಕೊಂಡು ಒಂದು 5-6 ಜನ ಗ್ರೂಪ್ ಮಾಡಿ ಕರ್ಕೋಬರೋಣ ಅಂತ ಬಂದ್ವಿ. ಬರೋಷ್ಟೊತ್ತಿಗೆ ಗುಡ್ಡ ಕುಸಿತಾನೆ ಇತ್ತು. 1 ಮನೇಲಿ 2 ಜನ ಇದ್ದರು, ಇನ್ನೊಂದು ಮನೇಲಿ 4 ಜನ ಸೇಫಾಗಿ ಕೂತ್ಕೊಂಡಿದ್ರು. ಅವರಿಬ್ಬರನ್ನ ಕರ್ಕೊಬರೋಕ್ಕಾಗಲಿಲ್ಲ. ಮತ್ತು ನಾವು ವಿಹಾನ್ ಅಂತ ಹುಡುಗನ ಕರ್ಕೊಂಡೋದ್ವಿ, ಸೇಫ್ ಮಾಡಿದ್ವಿ. ಅವ್ರು 4 ಜನ ಹೊಳೆ ದಾಟ್ಸೋಕ್ಕಾಗಲಿಲ್ಲ, ತುಂಬ ನೀರಿತ್ತು. ಹಿಂಗೆ ತುಂಬ ತೊಂದರೆ ಆಗಿದೆ. ಹಾಗೆ ಇವು 7 ಮನೆ ಏನಿದೆ ಇಲ್ಲಿ, ಈ 7 ಮನೇಲೂ ಪ್ರತಿಯೊಂದು ಮನೇಲೂ 5-6 ಕುಟುಂಬಗಳು ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಿದ್ದಂಥ ಕುಟುಂಬಗಳಿದ್ವು. ಇವಾಗ ಇವರೇ ಈ ಥರ ಬೀದಿಗೆ ಬಂದಿದ್ದಾರೆ. ಈ ಕೂಲಿ ಕಾರ್ಮಿಕ ಗತಿ ಏನು ಅಂತ ಊಹೆ ಮಾಡೋಕ್ಕೆ ಆಗ್ತಿಲ್ಲ. ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಂಗಾಗಿದೆ. ಅವ್ರು ನಂಬ್ಕೊಂಡಂಥವ್ರು ಬೀದಿಗೆ ಬಂದಂಗಾಗಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಸ್ಥಳೀಯರು ಇನ್ನೊಬ್ಬರು ಮಂಜುನಾಥ್ ಅಂತ ಇದ್ದಾರೆ, ಅವ್ರ ಹತ್ರ ಕೂಡ ನಾವು ಮಾತಾಡುವ. ಅದಕ್ಕಿಂತ ಮುಂಚೆ ನಾನು ಈ ದೃಶ್ಯಗಳನ್ನು ತೋರಿಸ್ತೀನಿ. ಈ ದೃಶ್ಯಗಳು ನೀವು ಕಣ್ಣಾರೆ ಕಣ್ಣಲ್ಲಿ ನೋಡಲೇಬೇಕು. ನೋಡಿದ ತಕ್ಷಣ ನಿಮಗೆ ಕಣ್ಣಲ್ಲಿ ನೀರು ಬರುತ್ತದೆ. ಇವರು ಸರ್ಕಾರಕ್ಕೆ ಅರ್ಜಿಗಳು ಕೊಡ್ತಾನೆ ಇದ್ದಾರೆ, ಆ ಜೆರಾಕ್ಸಿಗೆ ಇವರಿಗೆ ದುಡ್ಡಿಲ್ಲದಂಗಾಗಿದೆ. ಜೆರಾಕ್ಸು ಜೆರಾಕ್ಸು ಜೆರಾಕ್ಸ್, ಒಂದು ಆ ಕಚೇರಿಗೆ ಹೋದರೆ ಅವ್ರು ಜೆರಾಕ್ಸ್ ಮಾಡಿಸ್ಬೇಕು. ಆ ಜೆರಾಕ್ ಕೂಡ ದುಡ್ಡಿಲ್ಲದಂಗಾಗಿದೆ. ಇವತ್ತು ರೈತರ ಬಾಳು ತುಂಬ 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 ಕಷ್ಟ ಆಗಿದೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಕೆಲವು ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಯಾರು ರೈತರಲ್ಲ, ಯಾರು ಇಲ್ಲಿ ಸರಿಯಾದ ಬೆಳೆ ನಷ್ಟ ಆಗಿಲ್ಲ, ಅವರಿಗೆ ಪರಿಹಾರ ಕೊಡಿಸುವಂಥ ಹುನ್ನಾರ ನಡೀತಾ ಇದೆ. ಭಾರಿ ಗೋಲ್ಮಾಲ್ ನಡೀತಾ ಇದೆ. ನಿಜವಾದ ತೋಟ ಕಳ್ಕೊಂಡವರಿಗೆ ಇವತ್ತು ಪರಿಹಾರ ಸಿಗಲೇಬೇಕು. ಈಗ ನಮ್ಮ ಸ್ಥಳೀಯವರು ಮಂಜುನಾಥ್ ಅವರು ಮಾತಾಡ್ತಾರೆ. ಸರ್, ನಾನು ದುರ್ಗದಳ್ಳಿ ಮಂಜುನಾಥ್ ಅಂತೇಳಿ. ಸೇಮ್ ಪರಿಸ್ಥಿತಿ ನಮ್ಮ ದುರ್ಗದಳ್ಳಿಲೂ ಆಗಿದೆ. ಇದು ಮನೆ ಗ್ರಾಮ. ಇಲ್ಲಿ ನೋಡೋಕೆ ಹೋದರೆ ನಮ್ಮ ಜೀವನಲ್ಲ ನರ್ಕನೇ ಆಗಿದೆ. ಹೊರತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ. ನಮ್ಮನ್ನು ಯಾರು ಕಾಪಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಇವತ್ತು ನಾನು ಜಾವಳಿಗೆ ಹೋದೆ, ಎಲ್ಲರೂ ಫೋಟೋ ಬೇಕು ಅಂತಾರೆ. ಒಬ್ಬರು ಫೋಟೋ ತೆಗೆಯೋರು ಸಹ 50-60 ರೂಪಾಯಿ ಡಿಮ್ಯಾಂಡ್ ಮಾಡಿ ಮಾಡ್ತಾ ಇದ್ದಾರೆ. ನಮಗೆ ಆಗಿದ್ದು ಲಾಸೇ ಸಾಕಾಗಿದೆ, ಆದರೂ ಸ್ಥಳೀಯರು ತಿಂತಾಯಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ಅಲ್ಲೇ ಇರುವ ಇನ್ನೊಂದು ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ತೋಟ ಒಂದು ಇಲ್ಲ, ಒಂದು ಗಿಡ ಕಾಣ್ತಾ ಇಲ್ಲ. ಕಾಫಿ ಗಿಡ ಆಗ್ಬೋದು, ಮೆಣಸಾಗ್ಬೋದು, ಅಡಿಕೆ ಆಗ್ಬೋದು, ಸಿಲ್ವರ್ ಆಗ್ಬೋದು, ಯಾವುದೇ ಗಿಡ ಇಲ್ಲ.
ನೀವು ನೋಡ್ತಾ ಇದ್ದೀರಿ ನೋಡಿ, ಅಡಿಕೆ ಮರ ಎಲ್ಲ ನೆಲಕಚ್ಚಿ ಹೋಗಿದೆ, ಅಡಿಕೆ ಮರ ಎಲ್ಲ ನೆಲಕಚ್ಚಿ ಹೋಗಿದೆ. ಕಾಫಿ ಅಂತೂ ಇಲ್ಲೇ ಇಲ್ಲ, ಮೆಣಸಿಲ್ಲ ಇಲ್ಲ. ನಾವು ಏನು ಮಾಡೋದು, ಯಾರ ಕೈಲಿ ಹೇಳೋದಂತಾಗಿದೆ. ನಮಗೆ ಸ್ಥಳೀಯ ಲೀಡರ್ಗಳೇ ಸ್ವಲ್ಪ ಸ್ಪಂದಿಸ್ತಾ ಇಲ್ಲ, ಮತ್ತು ಡಿ ಸಿ ಆಗಲಿ ಅವರೆಲ್ಲರೂ ಬಂದು ಭಾರಿ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲ ಬಂದು ಈಗ ನೋಡಿದರೆ ಈಗ ಫೋಟೋ ಬೇಕು, ಅದು ಬೇಕು, ಇದು ಬೇಕು ಅಂತಾರೆ. ಒಂದು ಫೋಟೋ ತೆಗೆಯೋರು ಸಹ 50-60 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಷ್ಟ ಯಾರ ಕೈಲಿ ಹೇಳ್ಕೊಳೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ತಾವು ದಯವಿಟ್ಟು ಸಾಚಿ ಟಿ ವಿಯವರು ಇದಕ್ಕೆ ಏನಾದರೂ ನಮಗೊಂದು, ನಾನು ಡಿ ಸಿ ಅವರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ, ಪ್ರತಿ ಕುಟುಂಬಕ್ಕೂ ಒಂದು ಕ್ವಿಂಟಲ್ ಅಕ್ಕಿನಾದ್ರೂ ಕೊಡಬೇಕು. ಮೊನ್ನೆ ಪ್ಯಾಕೇಜ್ ಕೊಟ್ಟರು, 10 ಕೆಜಿ ಅಕ್ಕಿ, 1 ಕೆಜಿ ಬೇಳೆ, 1 ಕೆಜಿ ಸಕ್ಕರೆ, ಇದೆಲ್ಲ ಕೊಟ್ಟರು ಒಂದು ವಾರಕ್ಕೂ ಸಾಕಾಗಲ್ಲ. ಈ ಜಮೀನು ನೋಡಿ, ಆ ಮನುಷ್ಯ ಒಂದು ಕುಟುಂಬದ 8-10 ಜನ ಇದ್ದಾರೆ, ಅವ್ರ ಕುಟುಂಬಕ್ಕೆ 10 ಕೆಜಿ ಅಕ್ಕಿ ಎಷ್ಟು ದಿವಸ ಬರ್ಬೋದು ಅಂತ ತಾವು ದಯವಿಟ್ಟು ತಿಳ್ಕೊಳ್ಬೇಕು. ಡಿ ಸಿ ಅವರಲ್ಲಿ ಇನ್ನೊಮ್ಮೆ ಕೈಮುಗಕ್ಕೆ ಕೇಳ್ಕೊಂತೀನಿ, ಚಿಕ್ಕಮಗಳು ಸರ್ ಹತ್ರ ಪ್ರತಿ ಕುಟುಂಬಕ್ಕೂ 1 ಕ್ವಿಂಟಲ್ ಅಕ್ಕಿ, ಆಮೇಲೆ 10,000 ರೂಪಾಯಿ ಏನೋ ಪ್ಯಾಕೇಜ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ, ಆ ಸಿಗುವ ಹಂಗೆ ಮಾಡಬೇಕು. ದುರ್ಗದಲ್ಲಿ ಸೇಮ್ ಪರಿಸ್ಥಿತಿ ದುರ್ಗದಳ್ಳಿಲೂ ಆಗಿದೆ. ನಾವೀಗ ಮಲೆ ಮನೆಯಲ್ಲಿ ಇದ್ದೀವಿ, ಸೇಮ್ ಪರಿಸ್ಥಿತಿ ದುರ್ಗದಳ್ಳಿಲೂ ಆಗಿದೆ. ಆಮೇಲೆ ಅಲಕನ ಹೊರಟ್ಟಿ, ಮಧುಗುಂಡಿ ಗ್ರಾಮ, ಈ ಪ್ರತಿಯೊಂದು ಕಡೆಯೂ ಆಗಿದೆ. ಹಳ್ಳಿಕೆರೆ ಹಳ್ಳಿಕೆರೆ ಬಾಳೂರು ಬಾಳೂರು ಹಳ್ಳಿಕೆರೆ ಎಲ್ಲ ಕಡೆಯೂ ಆಗಿದೆ. ತಾವು ಎಲ್ಲರಿಗೂ ದಯವಿಟ್ಟು ಬಂದು ಡಿ ಸಿ ಅವರೇ ಬಂದು, ನಮಗೀಗ ಡಿ ಸಿ ಅವರೇ ನಮ್ಮ ಅವರೇ ನಮ್ಮ ಪಾಲಿನ ದೇವರಾಗಿದ್ದಾರೆ. ಪ್ರತಿಯೊಂದು ಕುಟುಂಬಕ್ಕೂ ಅವರು 1 ಕ್ವಿಂಟಲ್ ರೇಷನ್ ಕೊಡಲೇಬೇಕು ಅಂತೇಳಿ ನಾನು ಎಲ್ಲ ಪರವಾಗಿ, ಎಲ್ಲ ಸಂತ್ರಸ್ತರ ಪರವಾಗಿ ನಾನು ಅತಿ ಕಳಕಿಂದ ಬೇಡ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಮೂಡಿಗೆರೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರೀ ಮಳೆಯಿಂದ ಮನೆ ಆಸ್ತಿ ಭೂಮಿ ಎಲ್ಲ ಕೊಚ್ಚಿ ಹೋಗಿ, ಈ ವಾಹನ ಕೂಡ ನೋಡಿ ಕೊಚ್ಚಿ ಬಂದಿರೋದು ಈ ಮಳೆಯಲ್ಲಿ. ಇವ್ರು ಉಳಿದಿರೋದು ಒಂದೇ ಈಗ ಸರ್ಕಾರನ ಬಿಟ್ಟರೆ ಇನ್ನು ಯಾರಿಂದನೋ ಇವರ ಕಷ್ಟವನ್ನು ನೀಗಿಸಲು ಸಾಧ್ಯ ಇಲ್ಲ. ಬ್ಯೂರೋ ನ್ಯೂಸ್, ಸಾಚಿ ಟಿ ವಿ. ಇಲ್ಲಿ ಒಬ್ಬೊಬ್ಬರದು ಒಂದು ಗೋಳು, ಒಬ್ಬೊಬ್ಬರದೊಂದು ಅಳಲು. ಒಬ್ಬರು ಬೆಳೆ ನಾಶ ಆಗಿದೆ, ಒಬ್ಬರಿಗೆ ಮನೆ ಬಿದ್ದೋಗಿದೆ, ಒಬ್ಬರಿಗೆ ಮನೆ ಹಾಗೂ ತೋಟ ಎರಡೂ ಬಿದ್ದೋಗಿದೆ, ಒಬ್ಬರಿಗೆ ಗದ್ದೆ ಮುಳುಗೋಗಿದೆ, ಒಬ್ಬರಿಗೆ ಗದ್ದೆಯಲ್ಲಿ ಸೈಡಲ್ಲಿಟ್ಟಿರೋಂಥ ಮೋಟ್ರು ಪೈಪು ಹೋಗಿದೆ, ಕೆಲವರಿಗೆ ಇನ್ನೂ ಒಂದು ಸಮಸ್ಯೆ, ಗಾಢವಾದ ಸಮಸ್ಯೆ. ಸರ್ಕಾರ ಆಗಲಿ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನಹರಿಸ್ಬೇಕು. ಈಗ ಕೆಲವರು ಏನು, ನಾವು ರಿಯಾಲಿಟಿ ಚೆಕ್ಕಿಗೆ ಹೋದಾಗ ಅವರು ಏನು ಹೇಳ್ತಾರೆ ಅಂದರೆ, ನಾವು 4 ಜನಕ್ಕೆ ಊಟ ಹಾಕಿದವರು, 4 ಜನಕ್ಕೆ ನಾವು ಕೈ ಎತ್ತಿ ಕೊಟ್ಟವರು. ನಾವು ಹೋಗಿ ಅಲ್ಲಿ ಗಂಜಿ ಕೇಂದ್ರದಲ್ಲಿ ಬಿಸ್ಕೆಟು ಕಾಫಿ ತಿನ್ನೋಕ್ಕಾಗಲ್ಲ, ಅವ್ರು ಕೊಟ್ಟಿರೋದು ನಾವು ಬೇಡೋಕ್ಕಾಗಲ್ಲ. ನಾವು ಹಾಗಾಗಿ ನಮ್ಮ ನೆಂಟರ ಮನೆ, ರಿಲೇಷನ್ ಮನೆ, ನಮ್ಮ ಮಗಳ ಮನೆ ಈ ಥರ ಹೋಗಿ ನಾವು ಆಶ್ರಯ ಪಡ್ಕೊಂಡಿದ್ವಿ. ಹಾಗಾಗಿ ನಮಗೆ ಯಾವುದೇ ಥರದ್ದು ಚೆಕ್ ಆಗಲಿ ಪರಿಹಾರ ಕೊಡೋಕ್ಕಾಗಲಿಲ್ಲ. ಗಂಜಿ ಕೇಂದ್ರಕ್ಕೂ 4 ದಿವಸ ನಮ್ಗೆ ಹೋಗೋಕ್ಕೆ ಆಗಲಿಲ್ಲ. ನಮ್ಮ ಮನೆಯೆಲ್ಲ ಜರಿದು, ರೋಡೆಲ್ಲ ಇದಾಗಿ, ಇದನ್ನು ಬಿಟ್ಟು ಹೆಂಗೆ ಹೋಗ್ತೀರಾ, ರೋಡೇ ಬ್ಲಾಕ್ ಆಗಿದೆ, ನಾವು ಯಾವ ಗಂಜಿ ಕೇಂದ್ರಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರ ಗಂಜಿ ಕೇಂದ್ರದಲ್ಲಿ ರಿಜಿಸ್ಟರ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮಗೆ ಒಂದು ಚೆಕ್ ಆಗಲಿ ಇನ್ನೊಂದು ಕೊಡಲಿಲ್ಲ. ಸೊ ಇದ್ರ ಬಗ್ಗೆ ನಾವು ಹಳ್ಳಿಕೆರೆ, ಬಾಳೂರು ಹಳ್ಳಿಕೆರೆಗೆ ಹೋದಾಗ ಅವರು ಈ ಥರ ಅವರು ಅಳಲನ್ನು ಈ ಥರ ತೋರಿಸ್ಕೊಂಡ್ರು, ಅವರು ತೋಟ ಹೋಗಿದೆ ಪಾಪ. ಸೊ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ಳೋಣ. ಈಗ ಪುಬ್ಬೇಗೌಡ, ಹಳ್ಳಿಕೆರೆ, ಬಾಳೂರು. ನಮ್ಮದು ಗುಡ್ಡ ಜಾರಿ, ತೋಟ ಹೋಗಿದೆ, ಮತ್ತು ಒಂದು ಗದ್ದೆ ಹತ್ರ ಅಲ್ಲಿ ಹೊಳೆ ಬದಿ ತೋಟ ಹೋಗಿದೆ, ಮೋಟ್ರು ಪೈಪ್ ಎಲ್ಲ ಹೋಗಿದೆ, ಆಮೇಲೆ ಕೆರೆ ಹೋಗಿದೆ, ಆಮೇಲೆ ತುಂಬ ಗಿಡಗಳು ಹೋಗಿದೆ. ಒಂದು ಬೆಳೆ ಬೆಳಿಬೇಕಾದ್ರೆ, ಒಂದು ಗಿಡ ಬೆಳಿಬೇಕಾದ್ರೆ 20 ವರ್ಷ ಬೇಕು, ಅದೊಂದು ಫಸಲು ಬರ್ಬೇಕಾದ್ರೆ ಅಷ್ಟು ಬರ್ಬೇಕಾದ್ರೆ ಕಷ್ಟಪಟ್ಟು ಬೆಳೆದಿರ್ತೀವಿ. ಅಂಥ ಟೈಮಲ್ಲಿ ಈ ಥರ ಮುಳುಗಡೆ ಆಗಿ ಹೋದಾಗ ನಾವೇನು ಮಾಡಬೇಕು? ಅಂಥದ್ರಲ್ಲಿ ಸರ್ಕಾರ ಒಂದು ಮಾತನ್ನು ಏನೋ ಗಮನ ಇಟ್ಟಲ್ಲಿ ಹರಿಸಿ ಕೇಳಿಲ್ಲ, ಬಂದಿಲ್ಲ. ಸಿ ಟಿ ಅವರು, ರವಿ ಅವರು ಇಲ್ಲೇ ಹೋದರು, ಅವರು ಏನು ಇಲ್ಲೇ ನೋಡಲಿಲ್ಲ, ಹೋಗಿ ಎಲ್ಲೋ ಬೇಕೋ ಹೋದ ನೋಡಿದರು. ಮತ್ತು ಗಂಜ್ಕೊಂಡು ಹೋದರು. ನಾವು ಗಂಜಿ ಕೇಂದ್ರಕ್ಕೆ ಹೋಗೋಕ್ಕಾಗಲ್ಲ, ನಾವು ಅಂದರೆ ಒಂದು 4 ಜನಕ್ಕೆ ಕೆಲಸ ಕೊಟ್ಟರು ಗಂಜಿ ಕೇಂದ್ರಕ್ಕೆ ಹೋಗೋದಾಗೆ ಹೋಗಲಿಲ್ಲ. ನಾವು ನೆಂಟರ ಮನೆಗೆ ಹೋದರು, ಪ್ರಾಣ ಭಯದಿಂದ ಅಲ್ಲಿ ಹೋಗಿ ನಾವು ಇದ್ದು ಅಲ್ಲಿಂದ ಮತ್ತೆ 8-10 ದಿವಸ ನಂತರ ಮತ್ತೆ ಊರಿಗೆ ಬಂದು ನಾವು ಯಾವ ಗಂಜಿ ಕೇಂದ್ರಕ್ಕೆ ಹೋದವರಿಗೆಲ್ಲ ಚೆಕ್ ಎಲ್ಲ ಕೊಟ್ಟರು, ಬೇಕಾದಷ್ಟು ಒಂದು ಸವಲತ್ತೆಲ್ಲ ಕೊಟ್ಟರೆ. ನಮಗೆ ಏನೂ ಸರ್ಕಾರದಿಂದ ಯಾವುದೂ ಸಿಕ್ಕಿಲ್ಲ. ಗಂಜಿ ಕೇಂದ್ರಕ್ಕೆ ಹೋಗೋಕ್ಕೂ ಸಮೇತ ನಮಗೆ ದಾರಿ ಇರಲಿಲ್ಲ. ನಾವು ಹೋಗ್ಬೇಕಾದ್ರೆ ಬರೀ ಕಷ್ಟ ಇತ್ತು, 3-4 ದಿವಸ ರೋಡ್ ಬ್ಲಾಕ್ ಆಗಿತ್ತು. ಆನಂತರ ಮತ್ತು ನಾವು ನೆಂಟರ ಮನೆಗೆ ಹೋಗಿ, ಮಗಳ ಮನೆಗೆ ಹೋಗಿ ಅಲ್ಲಿದ್ದು
ಮತ್ತೆ ಲಾಸ್ಟಿಗೆ ಬಂದದ್ದು, ಒಂದು ಎರಡು ಮೂರು ದಿವಸ ಕಲ್ಲಿದ್ದು ಹೋಗಿ. ಅಷ್ಟೋವರೆಗೂ ನಮ್ಮ ಮನೆಯಲ್ಲಿ ಕಷ್ಟದಲ್ಲೇ ವಾಸ ಮಾಡ್ಕೊಂಡಿದ್ದು. ಮನೆ ಇರೋದೇ ಗುಡ್ಡದ ಬದಿಯಲ್ಲಿ, ಮನೆ ಗುಡ್ಡ ಬಂದರೆ ಮನೆ ಹೋಗ್ತದೆ. ಆ ಥರ ಆ ರೀತಿ ಇದ್ದಾಗ ನಾನು ಭಾರಿ ಕಷ್ಟದಲ್ಲಿದ್ದು, ಆದರೂ ಸರ್ಕಾರ ಯಾವುದೇ ಗಮನವೂ ಹರಿಸಿಲ್ಲ ಈ ಕಡೆ. ಯಾರೂ ಕೇಳೋರಿಲ್ಲ, ಮಾತಾಡೋರಿಲ್ಲ, ನೋಡೋರು ಇಲ್ಲ, ನಮ್ದು ಯಾರೂ ಏನೂ ಕೇಳೋರೇ ಇಲ್ಲ. ಇಲ್ಲಿವರೆಗೂ ಹೋದರೆಲ್ಲ ಹೋಗಿದೆ, ಯಾವುದು ಅನ್ನೋದು ಲೆಕ್ಕಕ್ಕೇ ಇಲ್ಲ. ಗೌರ್ಮೆಂಟ್ಗೂ ಲೆಕ್ಕಕ್ಕೆ ಇಲ್ಲ, ಯಾರೂ ನಮ್ಮನ್ನು ಕೇಳೋರೇ ಇಲ್ಲ. ಬರ್ತಾರೆ ರೋಡಾಗೆ, ರೋಡಾಗೆ ಸೀದಾ ಹೋಗ್ತಾರೆ. ಯಾರು ಏನಾಗಿದೆ ಅಂತ ನಮ್ಮ ತೋಟ ನಮ್ಗೆ ಅದ್ದಿ ನೋಡೋರಿಲ್ಲ. ಒಂದಿದ್ದು ಒಂದೊಂದು ಎರಡೆರಡು ಎಕ್ರಿ ಮೂರು ಎಕ್ರಿ ಇದ್ದಿದ್ದೆಲ್ಲ ಕಳ್ಕೊಂಡಿವಿ, ಎಲ್ಲ ಮುಗಿದು ಹೋಗಿದೆ. ನಮ್ಮ ಜೀವ ಮಾತ್ರ ಒಂದೈತೆ. ಏನು ಮಾಡಿದೆ, ಎಲ್ಲಿ ಹೋದ್ರೆ ಕೆಲಸ ಇಲ್ಲ, ಮಾತಾಡೋರಿಲ್ಲ, ಕೇಳೋರಿಲ್ಲ, ಕೆಲಸ ಕೊಡೋರಿಲ್ಲ. ಕೂಲಿ ಮಾಡ್ಕೊಂಡು ತಿನ್ನೋರು ಏನು ತಿನ್ನೋದು, ನಾವು ಏನು ಯಾವ ಥರ ಜೀವನ ಮಾಡೋದು, ಇನ್ನು ಮುಂದೆ ಜೀವನ ಮಾಡೋದು, ಮಕ್ಕಳು ಮರಿ ಇದ್ದಾರೆಲ್ಲ ಜೀವನ ಮಾಡ್ಬೇಕಲ್ಲ, ಹೆಂಗೆ ಮಾಡೋದು ಅಂತ ಜ್ಞಾನ ಮಾಡೋದು ಹಗಲು ರಾತ್ರಿ. ಎಷ್ಟು ಜ್ಞಾನ ಮಾಡಿದರೂ ಯಾರು ಪರಿಹಾರ ಕೊಡೋರಿಲ್ಲ, ಕೇಳೋರು ಇಲ್ಲ. ಇಲ್ಲಿ ಏನು ಆಗಿದೆ ಅಂತ ಕೇಳೋರೇ ಇಲ್ಲ. ಹಳ್ಳಿಕೇರಿಗೆ ಭಾರಿ ಎಲ್ಲ ಅನಾಮತ ಆಗಿ ಹೋಗಿದೆ ಹಗಲು ರಾತ್ರಿ, ಎಷ್ಟು ಕಷ್ಟಪಟ್ಟರು. ಬಾಳೂರು ಹಳ್ಳಿಕೇರೆ, ಬಾಳೂರು ಹಳ್ಳಿಕೇರೆ. ಯಾವ ತಾಲೂಕು? ತಾಲೂಕು ಮೂಡಿಗೆರೆ. ಮೂಡಿಗೆರೆ, ಮೂಡಿಗೆರೆ ತಾಲೂಕು, ಬಾಳೂರು ಪೋಸ್ಟು ಮೂಡಿಗೆರೆ ತಾಲೂಕು ಹಳ್ಳಿಕೇರೆ. ಹಳ್ಳಿಕೇರಿಲಿ ಭಾರಿ ಅನಾಮತ ಆಗಿದೆ. ಏನಂತ ಆಗಿದೆ ಅಂತ ನಮ್ಮ ಇದವರೆಗೂ ಯಾರು ಕೇಳಿಲ್ಲ, ಬಂದು ನೋಡಿಲ್ಲ ಏನೇನಾಗಿದೆ ಅಂತ. ಮನೆ ಮನೆಗೆ ಯಾರೂ ಬಂದಿಲ್ಲ. ರೋಡಾಗೆ ಬರ್ತಾರೆ, ಎಲ್ಲ ಹೋಗ್ತಾರೆ. ನಮ್ಮನೇನು ಹೋಗಿದೆ? ನಮ್ಮದು ಗದ್ದಿ, ಒಂದು ಎಕರೆ ಗದ್ದಿ ಪೂರ ತೊಳ್ಕೊಂಡು ಹೋಗಿದೆ. ನಟ್ಟು ಸುಮಾರು 15 ದಿನ ಆಗಿತ್ತು. ತೋಟ ಎಲ್ಲ ಪೂರ ಹೋಗಿದೆ. ನಮ್ಮ ತೋಟ ಸ್ವಲ್ಪ ಮೇಲ್ಗಡೆ ಇರೋದು. ಆ ತೋಟ ಏನಾಗಿದೆ ಅಂತ ಯಾರು ಇಲ್ಲಿ ನಮ್ಮ ಊರವರು ಯಾರು ಕೊಟ್ಟಿಲ್ಲ. ನಾವು ಯಾರನ್ನ ಕರ್ಕೋಗಿ ತೋರ್ಸೋಕ್ಕೂ ನಮ್ಮನೆ ಯಾರು ಕೇಳಕ್ಕೆ ಬಂದಿಲ್ಲ. ಎಷ್ಟು ಹೋಗಿದೆ ತೋಟ? ತೋಟ ಇರೋದು 2.5 ಎಕ್ರಿ. 2.5 ಎಕ್ರಿ ರೀ, ಒಂದೂವರೆ ಎಕ್ರಿ ಪೂರ ಹೋಗಿದೆ. ಎಷ್ಟು ವರ್ಷ ಗಿಡಗಳು? ಗಿಡಗಳು ಫಸಲು ಕೊಯ್ತಾ ಇದ್ವಿ. ಕಳಸರಿ ಒಂದು ಕಡೆ 45 ಮುಟಿ ಕುಯ್ದಿದ್ವಿ. ಒಂದು ಕಡೆ ಒಂದು 11 ಮುಟಿ ಅರಬಿಕ್ ಕಾಫಿ ಕುಯ್ದಿದ್ವಿ. ಅರಬಿಕ್ ಕಾಫಿ ಕುಯ್ಯೋದು ಏನೂ ಇಲ್ಲೇ ಇಲ್ಲ, ಹಂಗೆ ಆಗಿದೆ, ಹೋಗಿದೆ ಅಲ್ಲ. ಅದೇ ನಮ್ಮನ್ನು ಯಾರು ಕೇಳೋರೇ ಇಲ್ಲ ಇದವರೆಗೂ ಏನಾಗಿದೆ ಅಂತ ಕೇಳೋದು. ದುಡ್ಡು ಬಂದದ ಸರ್ಕಾರದಿಂದ? ಇಲ್ಲ, ಯಾವುದೂ ಬಂದಿಲ್ಲ. ಯಾವ ಸರ್ಕಾರದಿಂದ ಏನೂ ಇಲ್ಲ. ಗಂಜಿ ಕೇಂದ್ರದಾಗೆ ಇದ್ವಿ, ಅಲ್ಲಿ ಮಾತ್ರ ಒಂದು ಸೌಲಭ್ಯ ಕೊಟ್ಟಾರೆ, ಊಟ ಕೊಟ್ಟಾರೆ ಸ್ವಲ್ಪ ದಿನ. ಈಗ ಬೆಳೆ ಪರಿಹಾರ, ಜಗದ ಪರಿಹಾರ ಇಲ್ಲ, ಯಾವುದು ಕೊಟ್ಟಿಲ್ಲ. ಯಾರು ನಮ್ಮನ್ನು ಯಾರು ಕೇಳೇ ಇಲ್ಲ ಇದವರೆಗೂ ಕೇಳಿಲ್ಲ. ಯಾರು ಬಂದೇ ಇಲ್ಲ ಇಲ್ಲಿ ನಮ್ಮನ್ನು ಕೇಳೋಕ್ಕಂತ. ಇಲ್ಲಿ ಯಾರು ಬಂದೇ ಇಲ್ಲ. ಹಂಗೆ ಆಗಿದೆ, ಏನು ಮಾಡೋದು ಅಂತ ಕಣ್ಬಿಡೋದು, ನೋಡೋದು ಇದೇ ಆಗಿದೆ. ಎಲ್ಲಿ ಹೋಗೋದು, ಎಲ್ಲಿ ಬಿಡೋದು. ಆದರೂ ನಮ್ಮದು ಮನೆ ಒಂದು ಚೆನ್ನಾಗೈತೆ. ಮನೆ ಚೆನ್ನಾಗಿದ್ರು ಇನ್ನೇನದು ತಾತ್ಕಾಲಿಕ ಏನು ಮನೆ ಉಳಿತದ ಅಂತ ಗ್ಯಾರಂಟಿ ಇಲ್ಲ. ಮೇಲೆಲ್ಲ ಗುಡ್ಡ. ಭಾರಿ ಮಳೆ ಆಯ್ತಾ? ಭಾರಿ ಮಳೆ. ಎಷ್ಟು ದಿನ ಮಳೆ ಆಯಿತು? ಮಳೆ ಒಂದೇ ದಿನ, 11 ಗಂಟೆಯಿಂದ ತಿರ್ಗಾ 11 ಗಂಟೆಗೆ ಅಷ್ಟೆಲ್ಲ ಆಗಿದೆ. ತೋಟ ಗದ್ದೆಯೆಲ್ಲ ಹೋಗಿರೋದು. ಹಿಂಗೆ ಆಗಿದೆ. ಅದೇ ನಮ್ಮನ್ನು ಕೇಳೋರು ಇಲ್ಲ, ಮಾತಾಡೋರಿಲ್ಲ. ಯಾರ ಕೈಲಿ ನಮ್ಮ ಬೇಜಾರು ಹೇಳ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾವು ಇದು ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಮೊನ್ನೆ ಯಡಿಯೂರಪ್ಪ ಸಾಹೇಬ್ರು ಇದ್ದಾರೆ, ಅವರು ರೈತರ ಮಕ್ಕಳು. ಯಡಿಯೂರಪ್ಪಂಗೆ ಈ ವಿಷಯನ ಮುಟ್ಟಿಸ್ತೀವಿ. ಅಷ್ಟೊಂದು ಮಾಡಿ ನಮ್ಮನ್ನು ಯಾವ್ದಾದ್ರು ಒಂದು ದಾರಿ ತರಬೇಕು ಅಂತ ನಾವು ಕೇಳ್ತಾ ಇದ್ದೀವಪ್ಪ. ಯಾವ ಬೇರು ನ್ಯೂಸ್, ಸಾಚಿ ಟಿವಿ, ಚಿಕ್ಕಮಗಳೂರು, ಮೂಡಿಗೆರೆ, ಹಳ್ಳಿಕೆರೆ, ಬಾಳೂರು, ಬಾಳೂರು, ಮಧುಗುಂಡಿ, ಆಮೇಲೆ ಮಲೆಮನೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೇ ಪರಿಸ್ಥಿತಿ ಆಗಿದೆ. ಇದೆಲ್ಲ ತೋಟ ಇದ್ದಿದ್ದೆಲ್ಲ ತೋಟ ಎಲ್ಲ ನೆನೆಸನ ಆಗಿ ಏನೂ ಉಳಿತಾ ಇಲ್ಲ. ಇಲ್ಲಿ ಒಬ್ಬರು ಪ್ಲಾಂಟರ್ ಬೆಳೆಗಾರರು ಇದ್ರ ಬಗ್ಗೆ ಮಾತಾಡ್ತಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸರಿ, ರೈತರು ಕಾಫಿ, ಭತ್ತ, ಅಡಿಕೆ, ಮೆಣಸು ಎಲ್ಲ ಬೆಳೀತಾ ಇದ್ದಂಥ ರೈತರುಗಳಿಗೆ ಇವತ್ತು ಸಿಕ್ಕಾಪಟ್ಟೆ ಮಳೆ, ಅತಿವೃಷ್ಟಿ ಮಳೆಯಿಂದ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ಹಾನಿ ಅಂದರೆ ನಮ್ದು ಏನೇ ಪರಿಹಾರ ಸಿಕ್ಕಿರೋದನ್ನು ನಾವು ಮತ್ತೆ ಆ ಬೆಳೆ ಬೆಳೆಯೋಂಗಿಲ್ಲ. ಆ ಮಟ್ಟಕ್ಕೆ ತಂದಿದೆ. ಜೀವನ ಮಾಡೋದು ಹೇಗೆ ಅನ್ನೋ ಮಟ್ಟಕ್ಕಿದ್ದೀವಿ. ಇದಕ್ಕೆ ತಕ್ಕ ಪರಿಹಾರ ಏನಾದ್ರು ಕೊಟ್ಟರು ನಾವೇನು ಸುಧಾರಿಸ್ಕೊಳಂಗಿಲ್ಲ. ಪರಿಹಾರ ಕೊಟ್ಟರು 1 ವರ್ಷ 6 ತಿಂಗಳು ಜೀವನ ಮಾಡೋದು ಬಿಟ್ಟರೆ ಆ ಬೆಳೆ ಬೆಳೆಯೋಂಗಿಲ್ಲ ನಾವು. ಆ ಥರ ಅನಾಹುತ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳೋಂಥ ವಿಚಾರಕ್ಕೆ ಬರಬೇಕು ಸರ್ಕಾರ. ಇದು ಮುಂದೆ ಇದ್ರ ಬಗ್ಗೆ ಒಳ್ಳೆಯ ತನ ಇದರಲ್ಲಿ ವಿನಿಮಯ ಮಾಡಬೇಕಿದ್ದನ್ನು. ಬೆಳೆ ಹಾನಿಯಲ್ಲ, ಕುಸ್ತೋಗಿರೋಂಥ 10 ಎಕರೆ 100 ಎಕರೆ ಒಬ್ಬೊಬ್ಬರದ್ದು ಹೋಗಿದೆ. ಇದ್ರ ಮುಂದೆ ಏನು ಬೆಳೆ ಬೆಳೆಯೋಂಗ ಪರಿಸ್ಥಿತಿ ಇಲ್ಲ. ಆ ಥರ ಜೀವನ ಇದೆ. ಮನೋರು ತನ್ನ ರೈತರು ಅವರು ತನ್ನ ಅಳೆಲ್ಲ ಹೇಳ್ಕೊಟ್ರು. ವಿರೋ ನ್ಯೂಸ್, ಸಾಚಿ ಟಿವಿ, ಚಿಕ್ಕಮಗಳೂರು, ಮೂಡಿಗೆರೆ. ವೀಕ್ಷಕರೇ, ನಾವಿಲ್ಲಿ ನೋಡ್ತಾ ಇರ್ಬೋದು ಅಡಿಕೆ ಮರಗಳು. ಈ ಅಡಿಕೆ ಮರಗೆ ಸಾಧಾರಣ 10-15 ವರ್ಷ ವಯಸ್ಸಿನ ಮರಗಳು ಎಲ್ಲ ದರೆಗಳಿದೆ.
ನಮಗೆ ಅನ್ನ ಕೊಡೋ ಅನ್ನದಾತರು. ಮತ್ತೆ ಒಂದು 7-8-10 ವರ್ಷ ಈ ಅಡಿಕೆ ಆಗ್ಬೋದು, ಬಾಳೆ ಆಗ್ಬೋದು, ಮೆಣಸಾಗ್ಬೋದು, ಕಾಫಿ ಆಗ್ಬೋದು, ಎಲ್ಲದೂ ನೆಲಕಚ್ಚೋಗಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತಾರೆ ಇಲ್ಲಿನ ರೈತರುಗಳು. ಬ್ಯಾಂಕ್ ಸಾಲ ಆಗ್ಬೋದು, ಬಡ್ಡಿ ಸಾಲ ಆಗ್ಬೋದು. ಇಲ್ಲಿ ಯಾರು ಕ್ಯಾಶಿಯರ್ಗಳಂತ, ಈ ಮಲೆನಾಡು ಭಾಗದಲ್ಲಿ ಕ್ಯಾಶಿಯರ್ ತುಂಬ ಕಮ್ಮಿ. ಯಾಕಂತೇಳಿದರೆ ಇವರು ದಿನನಿತ್ಯ ಇವತ್ತು ಎಗ್ರಿಕಲ್ಚರಲ್ಲಿ ಇನ್ಕಮ್ ಬರಬೇಕು, ಆ ವರ್ಷದ್ದು ಅವರು ಸಾಗಿಸ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ ಸ್ಮಶಾನ ಸದೃಶ ಆಗಿದೆ. ಇವತ್ತೇನೂ ಉಳಿದಿಲ್ಲ. ನಮ್ಮ ಜೊತೆ ಇಲ್ಲಿ ಸ್ಥಳೀಯರಾದ ಸುಮನ್ ಅವರಿದ್ದಾರೆ, ಅವರು ಮಾತಾಡ್ತಾರೆ. ಇನ್ನು ಮಾತಾಡೋದಕ್ಕೇನು ಹೆಚ್ಚು ಉಳಿದಿಲ್ಲ. ನೋಡ್ತಾ ಇದ್ದೀರಾ, ಇಟ್ಸ್ ಮ್ಯಾಸಿವ್ ಡಿಸ್ಟ್ರಕ್ಷನ್ ಅಂತ ಹೇಳ್ಬೋದು. ಐ ಥಿಂಕ್ 1961 ಈ ಥರ ಒಂದು ಸರಿ ಆಗಿತ್ತಂತೆ. ಬಟ್ ಆ ಜನರೇಷನ್ ಅವರೂ ಈ ಎಕ್ಸ್ಟೆಂಟಿಂದು ಮ್ಯಾಸಿವ್ ಡಿಸ್ಟ್ರಕ್ಷನ್ ನೋಡಿಲ್ಲ ಅಂತ ಹೇಳ್ತಾರೆ. ಸೊ ಅವತ್ತಿನ 1961 ಏನು ಡಿಸ್ಟ್ರಕ್ಷನ್ ಇತ್ತು ಅದಕ್ಕಿಂತ ಒಂದು 10 times ಜಾಸ್ತಿ ಈ ಸರಿ ಆಗಿರೋ ಡಿಸ್ಟ್ರಕ್ಷನ್ ಅಂಥೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಹಿರಿಯವರು. ಸೊ ನೀವು ನೋಡ್ತಾ ಇರೋ ಹಾಗೆ ಇದೆಲ್ಲ 20-25 years ಮರಗಳು ಕರೆಕ್ಟಾಗಿ ಮೇನ್ ಒಂದು ಮೆಚ್ಯೂರಿಟಿಗೆ ಬಂದು ನಾವಿನ್ನು ಹಾರ್ವೆಸ್ಟ್ ಮಾಡಬೇಕು ಅನ್ನೋ ಲೆವೆಲಲ್ಲಿ ಇವತ್ತು ಎಲ್ಲ ನೆಲ ಸಮ ಆಗಿದೆ. ಸೊ ಗೊತ್ತಿಲ್ಲ, ಇನ್ನು ಹಾಗೆಲ್ಲ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಬರ್ತಾಯಿದ್ದಾರೆ. ನಾವು ಒಂದು ಒಳ್ಳೆ ಒಂದು ಕಾಂಪೆನ್ಸೇಷನ್ ಅಥವಾ ಇದಕ್ಕೆ ಅಟ್ಲೀಸ್ಟ್ ನಮಗೆ ನೆಕ್ಸ್ಟ್ ಲೈಫ್ ಲೀಡ್ ಮಾಡೋದಕ್ಕೆ ಏನಾದರೂ ಒಂದು ಹೆಲ್ಪ್ನ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಸೊ ಕಾದು ನೋಡಬೇಕು. ನಿಜವಾಗ್ಲೂ ವಿಷಕರೆ, ಇವತ್ತು ಸುಮ್ಮನೆ ಹೇಳಿದಾಗೆ ಇವತ್ತು ನಮಗೆ ಅನ್ನ ಕೊಡುವ ಅನ್ನದಾತರು ಸ್ಥಿತಿ ತುಂಬ ಶೋಚನೆಯಾಗಿದೆ. ಇವರು ಆ ಕಡೆ ಹೇಗೆ ನಮ್ಮ ರೈತರು ಅಂದರೆ ಈ ಕಡೆ ಗಂಜಿ ಕೇಂದ್ರಕ್ಕೆ ಹೋಗಿರಂಗೂ ಇಲ್ಲ, ಈ ಕಡೆ ಅವರಿಗೆ ಮನೆಗಳೂ ಇಲ್ಲ. ಅವರು ತನ್ನ ಸ್ನೇಹಿತರ ಮನೆ, ಫ್ರೆಂಡ್ಸ್ ಮನೆ, ರಿಲೇಷನ್ ಮನೆ, ಅವ್ರು ಮದುವೆ ಮಾಡಿಕೊಟ್ಟಿದ್ರೆ ಅವರ ಮಗಳ ಮನೆ, ಈ ಥರ ಎಲ್ಲ ಹೋಗಿ ಬದುಕ್ತಂಥ ಪರಿಸ್ಥಿತಿ ಇವತ್ತು ನಿಜವಾಗ್ಲೂ ಕಣ್ಣಲ್ಲಿ ನಮಗೆ ನೀರು ಬರ್ತಾಯಿದೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು, ಮನೆ ಯಡಿಯೂರಪ್ಪ ಸಾಹೇಬ್ರವರು, ನೀವು ನಿಜವಾಗ್ಲೂ ಒಂದು ರೈತರ ಬಗ್ಗೆ, ರೈತರ ಕುಟುಂಬದಲ್ಲಿ ನೀವು ಹೊಟ್ಟಿದ್ರೆ ಆಗಿದ್ದರೆ ನೀವು ಮಲೆನಾಡ ಭಾಗನ ನೀವು ಬಾಳೂರು ಹಳ್ಳಿಕೆರೆ ಆಗ್ಬೋದು, ಆಮೇಲೆ ಮಧುಗುಂಡಿ ಆಗ್ಬೋದು, ಆಮೇಲೆ ನಿಮ್ಮ ಮಲೆ ಮನೆ ಆಗಿರ್ಬೋದು, ನೀವು ಖಂಡಿತವಾಗಲೂ ಇದಕ್ಕೊಂದು ಸೂಕ್ತ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ತೀವಿ. ಧನ್ಯವಾದಗಳು. ಮಾತಾಡಿದ್ದಕ್ಕಾಗಿ ಸಚಿ ಟಿವಿ ಬೆಂಗಳೂರು. ವೀಕ್ಷಕರೇ, ನಾವಿವತ್ತು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಎಲ್ಲ ಕಡೆಯೂ ನಾವು ಸಚಿ ಟಿವಿಯಿಂದ ಅಧ್ಯಯನ ಮಾಡ್ತಿದ್ವಿ. ಸಿಕ್ಕಾಬಟ್ಟೆ ಜಲಪ್ರಳಯದಿಂದ, ಗುಡ್ಡ ಕುಸಿತದಿಂದ ನೋಡಿ ಈ ಜಾಗ ನಾವೇನು ತೋರಿಸ್ತಾ ಇದ್ದೀವಿ. ಇದು ಕಾಫಿ ತೋಟ ಇದ್ದಿದ್ದು, ಇವತ್ತು ಕಾಫಿ ತೋಟ ನೆಲಸಮ ಆಗಿ ಬರೀ ಮಣ್ಣು ಕಾಣ್ತಾ ಇದೆ. ನೋಡಿ ಸ್ನೇಹಿತರೆ, ಇದು ಕಾಫಿ ತೋಟ ಎಲ್ಲ ಜರಿಗೆ ಕೆಳಗೆ ಬಂದಿದೆ. ಸರ್ಕಾರದವರು ಈ ಕೂಡಲೇ ಇದಕ್ಕೆ ಪರಿಹಾರ ಕೊಡಬೇಕು. ಬಡ ರೈತರಿಗೆ, ಅನ್ನದಾತರಿಗೆ ನೆರವಾಗಬೇಕು. ಪ್ರಿಯ ವೀಕ್ಷಕರೇ, 1000 ವರ್ಷದಿಂದ ಮಲೆನಾಡಿನ ಮೂಡಿಗೆರೆ ಈ ಸುತ್ತಮುತ್ತ 1000 ವರ್ಷಗಳಿಂದ ಕೃಷಿಯನ್ನೇ ಅವಲಂಬಿತ ಮಾಡಿದಂಥ ಜೀವಗಳು, ಕುಟುಂಬಗಳು, ಕೃಷಿಯನ್ನು ಅವಲಂಬಿತರಾಗಿ ಬದುಕಿದಂಥ ಕುಟುಂಬಗಳು. ಇವತ್ತು ಗುಡ್ಡ ಕುಸ್ತಿದೆ ಅಂದರೆ ಸಾಧಾರಣ ಬೆಂಗಳೂರು ಕೂತವರಿಗೆ, ಪ್ರತಿಯೊಬ್ಬರಿಗೆ ಏನಿದೆ, ಗುಡ್ಡ ಕುಸ್ತಿದೆ ಬಿಡಿ ಅಂತ. ಆದರೆ ಗುಡ್ಡದ ಮೇಲೆ ಇವರು ತೋಟ ಇದೆ. ಇವರು ಪಾಣಿ ಪಟ್ಟೆ ಪ್ರತಿಯೊಂದು ಇದ್ದುಕೊಂಡು ಕೃಷಿ ಚಟುವಟಿಕೆ ಮಾಡಿಕೊಂಡು ಬದುಕುತ್ತಿದ್ದ ಕುಟುಂಬಗಳು. ಇವತ್ತು ಏನು ಈ ಗುಡ್ಡ ಜಾರಿದೆ, ಈಗ ನೀವು ನೋಡ್ತಾ ಇರ್ಬೋದು ಈ ಗುಡ್ಡ ಜಾರಿದೆ. ಗುಡ್ಡ ಜಾರಿದ್ರಿಂದ ಇವರಿಗೆ ಬೆಳೆ ಹಾನಿಯಾಗಿದೆ, ಕಾಫಿ ತೋಟ ಇಲ್ಲ. ಇನ್ನು ಇವರಿಗೆ 6-7 ವರ್ಷ ಇವರಿಗೆ ಯಾವುದೇ ಥರದ್ದು ಒಂದೊಂದು ತೋಟದಲ್ಲಿ 40-50 ಜನ ಕೂಲಿ ಕಾರ್ಮಿಕರಿದ್ದಾರೆ. ಅವರು ನಿರ್ಗತರಾಗಿದ್ದಾರೆ. ಅವ್ರಿಗೆ ಇವರು ಸಾಲ ಕಟ್ಟೋಕ್ಕಾಗಲ್ಲ. ಇವತ್ತು ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತಾರೆ ಬ್ಯಾಂಕ್ಗಳಲ್ಲಿ, ಸಹಕಾರಿ ಬ್ಯಾಂಕು, ಸರ್ಕಾರಿ ಬ್ಯಾಂಕ್ಗಳಲ್ಲಿ. ಆ ಸಾಲವನ್ನು ತೀರಿಸೋ ಕೂಡ ಕಷ್ಟ ಆಗಿದೆ ನಮ್ಮ ರೈತರಿಗೆ. ಸೊ ಈ ಕೂಡಲೇ ಸರ್ಕಾರ
ಎಚ್ಚೆತ್ತು, ಈ ಕೂಡಲೇ ಸರ್ಕಾರ ಎಚ್ಚೆತ್ತು, ಇವರಿಗೆ ಪರಿಹಾರ ಕೊಡಬೇಕಾಗಿ ನಾವು ಸಾಚಿ ಟಿ ವಿ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಸೊ ಇಲ್ಲಿ ಒಬ್ಬರು ರೈತರು ಇದ್ದಾರೆ, ಅವರು ತಮ್ಮ ಅಳುಲನ್ನು ಹೇಳ್ತಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಕಾರ್ಮಿಕರು. ಬ್ರಿಟಿಷರ ಕಾಲದ ತೋಟಗಳಿವು, ಹಿಂದೆಂದು ಈ ರೀತಿ ಆಗಿರಲಿಲ್ಲ. ಈಗ ತುಂಬ ಕಾರ್ಮಿಕರಿಗೆ ತೋಟಗಳಿಗೆ ಅಡಿಕೆ ತೋಟ ಗದ್ದೆ ಇಲ್ಲೇ ಕೆಳಗಡೆ ಸುಮಾರು ಒಂದು 5 ಎಕರೆ ಗದ್ದೆ ಏನು ಉಳಿದಿಲ್ಲ. ಒಂದು ನಾಟಿ ಮಾಡಿ 50,000 ರೂಪಾಯಿ ಖರ್ಚಾಗಿತ್ತು, 5 ರೂಪಾಯಿದು ಬೆಳೆನೂ ಇಲ್ಲ, ಅದರಲ್ಲಿ ಎಲ್ಲ ಕೊಚ್ಚಿ ಹೋಗಿದೆ. ಅಡಿಕೆ ತೋಟ 7,000 ಅಡಿಕೆ ಮರ, ಒಬ್ಬರದ್ದೇ 7,000 ಅಡಿಕೆ ಮರದಲ್ಲಿ 1,000 ಅಡಿಕೆ ಮರ ಉಳಿದು 6,000 ಮರ ಏನು ಉಳಿದಿಲ್ಲ, ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಮತ್ತು ಗುಡ್ಡದಿಂದ ಕಾಫಿ ಗಿಡ ಇದು 86 ಎಕರೆ ಒಂದು ತೋಟ, ತೋಟದಲ್ಲಿ 46 ಎಕರೆ ಏನು ಉಳಿದಿಲ್ಲ, ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಕಾಫಿ ಗಿಡ ಸುಮಾರು 45-50 ವರ್ಷ, ನಾವು ಸುಮಾರು 40 ವರ್ಷ ಹಿಂದೆ ಹೋದ್ವಿ. ಈಗ ಸುಮಾರು 40 ಕುಟುಂಬಗಳು ಕೆಲಸ ಮಾಡ್ತಾರೆ, ಅವರಿಗೆ ಉದ್ಯೋಗ ಇಲ್ಲ, ಅವರು ಹೊಟ್ಟೆಪಾಡೇನು, ಅವರು ಈ ತೋಟನೇ ನಂಬಿ ಕಾರ್ಮಿಕರು. ಮತ್ತು ಈ ತೋಟನ ಮತ್ತೆ ಯಥಾಸ್ಥಿತಿ ತರಬೇಕು ಅಂದರೆ ಮತ್ತೆ 30-40 ವರ್ಷ ಹಿಂದೆ ಹೋದ್ವಿ ನಾವು. ಹೇಗೆ ಆದ್ದರಿಂದ ಇದು ಸರ್ಕಾರದವರು ಏನಾದರೂ ಸಹಾಯ ಮಾಡಿ ಇದನ್ನು ಏನೂ ಆಗದೇ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಸಾಕು ನಮಗೆ. ಈ ಇದ್ದ ಬಂದಂಥ ಮರ, ಈ ಕಲ್ಲು, ಇದರಲ್ಲಿ ಹೇಗೆ ಕೆಲಸ ಮಾಡೋದು, ಮನುಷ್ಯರು ಮಾಡೋಂಥ ಕೆಲಸ ಅಸಾಧ್ಯ. ಇದನ್ನು ಮನುಷ್ಯರನ್ನ ಇದನ್ನೆಲ್ಲ ಸರಿ ಮಾಡಲಿಕ್ಕೆ. ನಾವು ತುಂಬ ಅಂದರೆ ತುಂಬ ಇಂಟೀರಿಯರ್ ಬರ್ತಾಯಿದ್ದೀವಿ ಸಾಚಿ ಟಿ ವಿಯಿಂದ. ಎಕ್ಸ್ಪ್ಲೋರೇಷನ್ ಮಾಡ್ದಂಗು ಅಗದಂಗೂ ಆಳ ಸಿಗ್ತಾಯಿದೆ, ಅಗದಂಗೂ ರೈತರು ತುಂಬ ನಷ್ಟಪಡ್ತಿದ್ದಾರೆ. ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಬಾಳೂರು ಹಳ್ಳಿ ಬಯಲಾಗಿರ್ಬೋದು, ಆಮೇಲೆ ನಿಮ್ಮ ಮಧುಗುಂಡಿ ಆಗಿರ್ಬೋದು, ಆಮೇಲೆ ಮಲೆ ಮನೆ ಆಗಿರ್ಬೋದು, ಅದಕ್ಕೆಲ್ಲ ಮೂಲ ಕಾರಣ ಮಳೆ. ಮಳೆ ಹಾಗೂ ಈ ಸಮುದ್ರ ಅದ ಥರ ಬರುತ್ತೆ ಅಂತ ನೀರು. ರೈತರಿಗೆ ಅಷ್ಟು ನಷ್ಟ ಆಗಿಲ್ಲ, ಅವರು ತನ್ನ ಮಗನಂತೆ ಸಾಕಿರೋಂಥ ಅಡಿಕೆ ಮರಗಳೆಲ್ಲ ಧರೆಗಳಿದೆ, ತನ್ನ ಮಗನಂತೆ ಸಾಕಿರೋಂಥ ಕಾಫಿ ತೋಟಗಳೆಲ್ಲ ನೆಲಸಮ ಆಗಿ 100,000 ರೂಪಾಯಿ ಸಾಲ ಮಾಡಿದವರು ಕಣ್ಣೀರಿನಲ್ಲಿ ಇವತ್ತು ಕೈ ತೊಳೆದ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ಈ ಪ್ರಪಂಚದಿಂದ ಯಾವ ನಾಗರಿಕರಿಗೂ, ನಮ್ಮ ಭಾರತ ಅಲ್ಲ, ಅಮೆರಿಕಲ್ಲೂ ಆಗ್ಬೋದು, ಪಾಕಿಸ್ತಾನಿಗಳಿಗೂ ಈ ಒಂದು ಕಷ್ಟ ಬರಬಾರ್ದು. ನಾವೆಲ್ಲೋ ಬೆಂಗಳೂರು ಕೂತ್ಕೊಂಡಿರ್ತೀವಿ ಏನೋ ಅಂತ ಹೇಳ್ತೀವಿ, ಆದರೆ ನಿಜವಾಗಲೂ ಬಂದಾಗ ಗೊತ್ತಾಗುತ್ತೆ ಆ ಗುಡ್ಡ ಭೂಪ್ರದೇಶ ಕುಸ್ತಿರೋದು. ನಮ್ಮ ಸ್ಥಳೀಯರು ಇದ್ರ ಬಗ್ಗೆ ಸೂಕ್ತವಾಗಿ ಹೇಳ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ನನ್ನ ಹೆಸರು ತಾರ್ನಾಥ್ ಅಂತೇಳಿ. ದುರ್ಗದಳ್ಳಿ ಮತ್ತು ಹಲ್ಲೇಡ್ಕ ಗ್ರಾಮದಲ್ಲಿ ಒಂದೇ ದಿನ ಅವತ್ತು 2:30 ಶುರುವಾದಂಥ ಮಳೆ 4 ಗಂಟೆ ಒಳಗಡೆ ಕನಿಷ್ಠ ಅಂದರೆ 16 ಇಂಚ್ ಮಳೆ ಹೊಡಿತು. ಹಾಗೆ 24 ಗಂಟೆಯಲ್ಲಿ ಟೋಟಲ್ ಒಂದು 22-23 ಇಂಚ್ ಮಳೆ ಆಯಿತು. ಈ ಸಂದರ್ಭದಲ್ಲಿ ನಾವು ಹಿಂದೆಂದೂ ಊಹಿಸಿದಷ್ಟು ಮಳೆ ಬಂತು, ಹೊಳೆ ಬಂತು. ಇದೇ ಹೊಳೆ ನೀವೆಲ್ಲ ಕಾಣ್ತಿದ್ದೀರಾ, ಇಲ್ಲಿ ಈಗಿರೋ ನೀರು ಇಷ್ಟು ಅಲ್ಪ ಪ್ರಮಾಣದಲ್ಲಿದೆ. ಆದರೆ ಅವತ್ತು ಬಂದಿರೋದಂಥ ಮಳೆಯಲ್ಲಿ ಇದೆಲ್ಲ ಕವರಾಯಿತು. ಅಡಿಕೆ ತೋಟಗಳು, ಸ್ಥಳೀಯ ಹಲೇಡ್ಕ ಹೋಗೋಂಥ ರಸ್ತೆಯಲ್ಲಿ ಹೋಗ್ತಿದ್ದಂಥ ಇದು ರಸ್ತೆಯಲ್ಲಿ ಕೂಡ ಮಳೆಯೆಲ್ಲ ಬಂತು. ಈ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಲ್ಯಾಂಡ್ಸ್ಲೈಡಿಂಗ್ ಆಯಿತು, ಎಲ್ಲ ಕಡೆಯೂ ಭೂಕುಸಿತ ಆಯಿತು, ತುಂಬ ಆಸ್ತಿ ಹಾನಿ ಆಯಿತು, ಕಾಫಿ ಬೆಳೆ ಹಾನಿ ಆಯಿತು, ಅಡಿಕೆ ಹಾನಿ ಆಯಿತು. ಸೊ ನಾವೆಲ್ಲ ತುಂಬ ಕಮಿಟ್ಮೆಂಟಲ್ಲಿದ್ದು ಹೇಳಬೇಕಂದ್ರೆ, ಮಾಮೂಲಿ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ಸಾಲ ಸೂಲ ಮಾಡ್ಕೊಂತಿದ್ದು, ಕಾಫಿ ಬೆಳೆ ಎಲ್ಲ ಮಾಡ್ತಿದ್ದು, ಕಾಫಿಗೂ ರೇಟ್ ಇರಲಿಲ್ಲ, ಏನೋ ಒಂದು ಕಷ್ಟದ ಜೀವನ ಮಾಡ್ತಿದ್ದು. ಆದರೆ ಈ ಸಂದರ್ಭದಲ್ಲಿ ಇರೋ ಆಸ್ತಿ ಪಾಸ್ತಿ ಕಳ್ಕೊಂಡು ಮನೆ ಹತ್ರ ಭೂಕುಸಿತ ಆಗಿದೆ, ಆ ಮನೇಲಿ ವಾಸ ಮಾಡೋಕೆ ಆಗ್ತಾ ಇಲ್ಲ. ಸರ್ಕಾರದವರು ತುರ್ತಾಗಿ ಪರಿಹಾರ ಕಂಡಿದ್ರು, ರೋಡು ರಸ್ತೆ ಮಾಡಿಕೊಟ್ರು, ಅಪ್ರಿಷಿಯೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಆದರೆ ನಮ್ಮ ಹಿಂದಿನ ಜೀವನ ನಮ್ಗೆ ಈಗ ಸಿಗ್ತಾ ಇಲ್ಲ, ತುಂಬ ಕಮಿಟ್ಮೆಂಟ್ ಮಾಡ್ಕೊಂಡಿವಿ, ಜೀವನ ಕಷ್ಟ ಆಗ್ತಿದೆ, ಏನು ಮಾಡಬೇಕು ಅನ್ನೋದು ಇದ್ರ ಬಗ್ಗೆ ಸರ್ಕಾರದವರು ಸೂಕ್ತ ಗಮನ ವಹಿಸ್ಬೇಕು. ಅಲ್ಪ ಸ್ವಲ್ಪ ಬೆಳೆಯಲ್ಲಿ ಜೀವನ ಸಾಗಿಸ್ತಾ ಇದ್ದು ಚೆನ್ನಾಗಿದ್ದು ಕಷ್ಟ ಆಗ್ತಿದೆ ಇವತ್ತಿನ ಜೀವನದಲ್ಲಿ. ಬ್ಯೂರೋ ನ್ಯೂಸ್ ಸಾಚಿ ಟಿ ವಿ, ಚಿಕ್ಕಮಗಳೂರು. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನರಕಕ್ಕೆ ಇನ್ನೊಂದು ಹೆಸರೇ ಬೇಡ. ರೈತರಿಗೆ ಏನೂ ಉಳಿದಿಲ್ಲ, ತುಂಬ ನಿರಾಶೆ ಆಗಿದ್ದಾರೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಇವರಿಗೆ ಪರಿಹಾರ ಕೊಡದಿದ್ದಲ್ಲಿ ಇವರ ಬಾಳು ನಿರ್ಗತಿ ಆಗುತ್ತದೆ. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ 100,000 ರೂಪಾಯಿ ರೈತರು ಸಾಲ ಮಾಡಿರ್ತಾರೆ, ಆ ಸಾಲ ತೀರಿಸಲು ಅವರು ಬೆಳೆ ಹಾನಿಯಾಗಿದೆ.
ಅದು ಒಂದೆರಡು ಗುಡ್ಡ ಜಾರಿಲ್ಲ. ಗುಡ್ಡ ಅಂತೇಳಿದರೆ ನಾವು ಯಾವುದೋ ನಾವು ಎಲ್ಲೋ ಕಾಡಿಗೆ ಹೋದಾಗ ಮಲೆ ಮಹಾಶೋ ಬೆಟ್ಟ ಆಗಲಿ ಚಾರ್ಮಾಡಿ ಘಾಟಿಯ ಬೆಟ್ಟ ಅಲ್ಲ. ಈ ಬೆಟ್ಟ ಇರೋದು ಆ ಬೆಟ್ಟದ ಮೇಲೆ ನಮ್ಮ ಭಾರತ ಸರ್ಕಾರಕ್ಕಿಂತ ಮುಂಚೆಯಿಂದನೂ ಅಂದರೆ ಬ್ರಿಟಿಷ್ ಆಳ್ವಿಕೆಯಿಂದನೂ ಇಲ್ಲಿ ಮನುಷ್ಯ ವಾಸ ಮಾಡ್ತಿದ್ದಾರೆ. ಬಳ್ಳಾಯನ ದುರ್ಗ ಇತಿಹಾಸ ಕೋಟೆಯಿಂದನೂ ಮನುಷ್ಯ ವಾಸ ಮಾಡಿದ್ರು. ಅವಾಗಿಂದನೂ ಇದು ಕೃಷಿಯೇ ಇವರಿಗೆ ಮೂಲ ಆಧಾರ. ಅನ್ನ ಕೊಡುವ ದೇವರೇ ಈಗಾದರೆ ಮುಂದಿನ ಬೇರೆಯವರ ಕತೆ ಹೇಗಾಗುತ್ತೆ ಅನ್ನೋದೇ ನಮ್ಮ ಒಂದು ಇದು. ಇಲ್ಲಿ ನೋಡ್ತಾ ಇರ್ಬೋದು ಅವರ ಆಸ್ತಿ ಪಾಸ್ತಿ ಹಾನಿಯಾಗಿರೋದು, ಪ್ರತಿಯೊಂದು ಹಾನಿಯಾಗಿದೆ. ಇಲ್ಲಿ ರೈತರು ಅವರು ಯಾವುದೇ ಅವರ ಸ್ವಂತ ದುಡ್ಡಿಂದ ಅವರು ತೋಟ ನಡೆಸಲ್ಲ. ಕಾಫಿ ತೋಟದ ರೈತರುಗಳು ಆಗ್ಬೋದು, ಮೂಡಿಗೆರೆಯ ಮಲೆನಾಡು ಕ್ಷೇತ್ರದ ರೈತರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತಾರೆ. ಬೆಳೆ ಸಾಲ, ಅಡಮಾನ ಸಾಲ, ಸಹಕಾರ ಬ್ಯಾಂಕ್ ಸಾಲ, ಪ್ರೈವೇಟ್ ಬ್ಯಾಂಕ್ ಸಾಲ, ಮಾರ್ವಾಡಿ ಸಾಲ, ಚಿನ್ನದ ಸಾಲ. ಈ ನೀವೇನು ನೋಡ್ತಾ ಇದ್ದೀರಿ ವೀಕ್ಷಕರೇ, ಇಲ್ಲಿ ಮುಂದೆ ಇರೋಂಥದ್ದು ಆ ಬೆಟ್ಟ ಜರುಗಿರೋದು. ಅವ್ರು ಮತ್ತೆ ಇನ್ನು ಗಿಡ ಹಾಕಿ ಆ ಗಿಡ ತೆಗೆಯಲು ಇನ್ನೂ 7 ವರ್ಷ ಬೇಕು. 7 ವರ್ಷ ನಮ್ಮ ಅನ್ನದಾತರ ಇಲ್ಲಿಗೆ ಹೋಗಬೇಕು. ಇವರ ಜೊತೆ ಇವರು ಅನೇಕರು ಬಾಳು ಇವತ್ತು ಹಸನಾಗಿದೆ, ಹಾಳು ನಿರ್ಗತಿಗೆ ಆಗಿದೆ. ಸೊ ಇಲ್ಲಿ ನಮ್ಮೊಂದಿಗೆ ಒಬ್ಬರು ಸ್ಥಳೀಯರಿದ್ದಾರೆ. ಅವರು ಇದರ ಬಗ್ಗೆ ಅವರು ನಮಗೆ ಹೇಗಾಯಿತು ಏನಾಯಿತು ಇದರ ಪ್ರತಿಯೊಂದು ವಿಶ್ಲೇಷಣೆ ಮಾಡ್ತಾರೆ. ಸರ್, ಮೊನ್ನೆ 2ನೇ ವಾರ ಶುಕ್ರವಾರ ಏನು ಮಳೆ ಬಂದಿದ್ದು ಜಾಸ್ತಿ ಮಳೆ ಬಂದ ಕಾರಣದಾಗಿ ಇಲ್ಲಿರುವಂಥ 7 ಮನೆ ಇದ್ದು ಟೋಟಲಾಗಿ ನಮ್ಮ ಕಣ್ಣು ಮುಂದೆನೇ ಹೋಗಿದೆ. 2 ದೇವಸ್ಥಾನ, 1 ಮನೆ ನಮ್ಮ ಕಣ್ಣೆದುರುಗಡೆನೇ ಪಾಸಾಯಿತು, ನೀರಲ್ಲಿ ಕೊಚ್ಕೊಂಡೋಗಿದೆ. ಇನ್ನೊಂದು ಮನೆ 2 ಮನೆ ಸೇಫ್ ಆಗಿತ್ತು, ತಕ್ಷಣ ಅದನ್ನು ಹೋಯಿತು. ತುಂಬ ಮಳೆ ಬರ್ತಾನೆ ಇತ್ತು, ಯಾವುದಕ್ಕೆ ನಿಲ್ದು ಮಳೆ ನಿಂತಿರಲಿಲ್ಲ. ಬಂಡೆಗಳೆಲ್ಲ ಓಪನ್ ಆಗಿ ಬಂದಿದೆ. 3 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಂಜೆ. ನಾವೇನು ಮಾಡಿದ್ವಿ, ಹುಡುಗರೆಲ್ಲ ಸೇರಿಕೊಂಡು ಒಂದು 5-6 ಜನ ಗ್ರೂಪ್ ಮಾಡಿ ಕರ್ಕೊಬರೋಣ ಅಂತ ಬಂದ್ವಿ. ಬರೋಷ್ಟು ಗುಡ್ಡ ಕುಸಿತಾನೆ ಇತ್ತು. ಒಂದು ಮನೇಲಿ 2 ಜನ ಇದ್ದರು, ಇನ್ನೊಂದು ಮನೇಲಿ 4 ಜನ ಸೇಫಾಗಿ ಕೂತ್ಕೊಂಡಿದ್ರು. ಅವರಿಬ್ಬರನ್ನ ಕರ್ಕೊಬರೋಕ್ಕಾಗಲಿಲ್ಲ. ಮತ್ತು ನಾವು ವಿಹಾನ್ ಅಂತ ಹುಡುಗನ ಕರ್ಕೊಂಡೋದ್ವಿ, ಸೇಫ್ ಮಾಡಿದ್ವಿ. ಅವ್ರು 4 ಜನ ಹೊಳೆ ದಾಟ್ಸೋಕ್ಕಾಗಲಿಲ್ಲ, ತುಂಬ ನೀರಿತ್ತು. ಹಿಂಗೆ ತುಂಬ ತೊಂದರೆ ಆಗಿದೆ. ಹಾಗೆ ಇವು 7 ಮನೆ ಏನಿದೆ ಇಲ್ಲಿ, ಈ 7 ಮನೇಲೂ ಪ್ರತಿಯೊಂದು ಮನೇಲೂ 5-6 ಕುಟುಂಬಗಳು ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಿದ್ದಂಥ ಕುಟುಂಬಗಳಿದ್ವು. ಇವಾಗ ಇವರೇ ಈ ಥರ ಬೀದಿಗೆ ಬಂದಿದ್ದಾರೆ. ಈ ಕೂಲಿ ಕಾರ್ಮಿಕ ಗತಿ ಏನು ಅಂತ ಊಹೆ ಮಾಡೋಕ್ಕೆ ಆಗ್ತಿಲ್ಲ. ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಂಗಾಗಿದೆ. ಅವ್ರು ನಂಬ್ಕೊಂಡಂಥವ್ರು ಬೀದಿಗೆ ಬಂದಂಗಾಗಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಸ್ಥಳೀಯರು ಇನ್ನೊಬ್ಬರು ಮಂಜುನಾಥ್ ಅಂತ ಇದ್ದಾರೆ, ಅವ್ರ ಹತ್ರ ಕೂಡ ನಾವು ಮಾತಾಡುವ. ಅದಕ್ಕಿಂತ ಮುಂಚೆ ನಾನು ಈ ದೃಶ್ಯಗಳನ್ನು ತೋರಿಸ್ತೀನಿ. ಈ ದೃಶ್ಯಗಳು ನೀವು ಕಣ್ಣಾರೆ ಕಣ್ಣಲ್ಲಿ ನೋಡಲೇಬೇಕು. ನೋಡಿದ ತಕ್ಷಣ ನಿಮಗೆ ಕಣ್ಣಲ್ಲಿ ನೀರು ಬರುತ್ತದೆ. ಇವರು ಸರ್ಕಾರಕ್ಕೆ ಅರ್ಜಿಗಳು ಕೊಡ್ತಾನೆ ಇದ್ದಾರೆ. ಆ ಜೆರಾಕ್ಸಿಗೆ ಇವರಿಗೆ ದುಡ್ಡಿಲ್ಲ ಹಂಗಾಗಿದೆ. ಜೆರಾಕ್ಸು ಜೆರಾಕ್ಸು ಜೆರಾಕ್ಸ್ ಒಂದು ಆ ಕಚೇರಿಗೆ ಹೋದರೆ ಅವ್ರು ಜೆರಾಕ್ಸ್ ಮಾಡಿಸ್ಬೇಕು. ಆ ಜೆರಾಕ್ ಕೂಡ ದುಡ್ಡಿಲ್ಲಂಗಾಗಿದೆ. ಇವತ್ತು ರೈತರ ಬಾಳು ತುಂಬ 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 ಕಷ್ಟ ಆಗಿದೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಕೆಲವು ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಯಾರು ರೈತರಲ್ಲ, ಯಾರು ಇಲ್ಲಿ ಸರಿಯಾದ ಬೆಳೆ ನಷ್ಟ ಆಗಿಲ್ಲ, ಅವರಿಗೆ ಪರಿಹಾರ ಕೊಡಿಸುವಂಥ ಹುನ್ನಾರ ನಡೀತಾ ಇದೆ. ಭಾರಿ ಗೋಲ್ಮಾಲ್ ನಡೀತಾ ಇದೆ. ನಿಜವಾದ ತೋಟ ಕಳ್ಕೊಂಡವರಿಗೆ ಇವತ್ತು ಪರಿಹಾರ ಸಿಗಲೇಬೇಕು. ಈಗ ನಮ್ಮ ಸ್ಥಳೀಯವರು ಮಂಜುನಾಥ್ ಅವರು ಮಾತಾಡ್ತಾರೆ. ಸರ್, ನಾನು ದುರ್ಗದಳ್ಳಿ ಮಂಜುನಾಥ್ ಅಂತೇಳಿ. ಸೇಮ್ ಪರಿಸ್ಥಿತಿ ನಮ್ಮ ದುರ್ಗದಳ್ಳಿಯಲ್ಲೂ ಆಗಿದೆ. ಇದು ಮಲೆ ಮನೆ ಗ್ರಾಮ. ಇಲ್ಲಿ ನೋಡೋಕೆ ಹೋದರೆ ನಮ್ಮ ಜೀವನಲ್ಲ ನರ್ಕನೇ ಆಗಿದೆ. ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ. ನಮ್ಮನ್ನು ಯಾರು ಕಾಪಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಇವತ್ತು ನಾನು ಜಾವಳಿಗೆ ಹೋದೆ, ಎಲ್ಲರೂ ಫೋಟೋ ಬೇಕು ಅಂತಾರೆ. ಒಬ್ಬರು ಫೋಟೋ ತೆಗೆಯೋರು ಸಹ 50-60 ರೂಪಾಯಿ ಡಿಮ್ಯಾಂಡ್ ಮಾಡಿ ಮಾಡ್ತಾ ಇದ್ದಾರೆ. ನಮಗೆ ಆಗಿದ್ದು ಲಾಸೇ ಸಾಕಾಗಿದೆ, ಆದರೂ ಸ್ಥಳೀಯರು ತಿಂತಾಯಿದ್ದಾರೆ. ಪ್ರವೇಕ್ಷಕರೇ, ನಾವು ಅಲ್ಲೇ ಇರುವ ಇನ್ನೊಂದು ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ತೋಟ ಒಂದು ಇಲ್ಲ, ಒಂದು ಗಿಡ ಕಾಣ್ತಾ ಇಲ್ಲ. ಕಾಫಿ ಗಿಡ ಆಗ್ಬೋದು, ಮೆಣಸು ಆಗ್ಬೋದು, ಅಡಿಕೆ ಆಗ್ಬೋದು, ಸಿಲ್ವರ್ ಆಗ್ಬೋದು, ಯಾವುದೇ ಗಿಡ ಇಲ್ಲ. ನೀವು ನೋಡ್ತಾ ಇದ್ದೀರಿ ನೋಡಿ, ಅಡಿಕೆ ಮರ ಎಲ್ಲ ನೆಲಕಚ್ಚಿ ಹೋಗಿದೆ. ಅಡಿಕೆ ಮರ ಎಲ್ಲ ನೆಲಕಚ್ಚಿ ಹೋಗಿದೆ. ಕಾಫಿ ಅಂತೂ ಇಲ್ಲೇ ಇಲ್ಲ, ಮೆಣಸಿಲ್ಲ ಇಲ್ಲ. ನಾವು ಏನು ಮಾಡೋದು, ಯಾರ ಕೈಲಿ ಹೇಳೋದಂತಾಗಿದೆ. ನಮಗೆ ಸ್ಥಳೀಯ ಲೀಡರ್ಗಳೇ ಸ್ವಲ್ಪ ಸ್ಪಂದಿಸ್ತಾ ಇಲ್ಲ. ಮತ್ತು DC ಆಗಲಿ ಅವರೆಲ್ಲರೂ ಬಂದು ಭಾರಿ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲ ಬಂದು ಈಗ ನೋಡಿದರೆ ಈಗ ಫೋಟೋ ಬೇಕು, ಅದು ಬೇಕು, ಇದು ಬೇಕು ಅಂತಾರೆ. ಒಂದು ಫೋಟೋ ತೆಗೆಯೋರು ಸಹ 50-60 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಷ್ಟ ಯಾರ ಕೈಲಿ ಹೇಳ್ಕೊಳೋದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ತಾವು ದಯವಿಟ್ಟು ಸಾಚಿ TV ಅವರು ಇದಕ್ಕೆ ಏನಾದರೂ ನಮಗೊಂದು
ನಾನು ಡಿ ಸಿ ಅವರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ, ಪ್ರತಿ ಕುಟುಂಬಕ್ಕೂ ಒಂದು ಕ್ವಿಂಟಲ್ ಅಕ್ಕಿನಾರು ಕೊಡಬೇಕು. ಮೊನ್ನೆ ಪ್ಯಾಕೇಜ್ ಕೊಟ್ಟರು 10 ಕೆಜಿ ಅಕ್ಕಿ, 1 ಕೆಜಿ ಬೇಳೆ, 1 ಕೆಜಿ ಸಕ್ಕರೆ ಇದೆಲ್ಲ ಕೊಟ್ಟರು ಒಂದು ವಾರಕ್ಕೂ ಸಾಕಾಗಲ್ಲ. ಈ ಜಮೀನು ನೋಡಿ, ಅವ್ರ ಮನುಷ್ಯ ಒಂದು ಕುಟುಂಬದ 8-10 ಜನ ಇದ್ದಾರೆ, ಅವ್ರ ಕುಟುಂಬಕ್ಕೆ 10 ಕೆಜಿ ಅಕ್ಕಿ ಎಷ್ಟು ದಿವಸ ಬರ್ಬೋದು ಅಂತ ತಾವು ದಯವಿಟ್ಟು ತಿಳ್ಕೊಳ್ಬೇಕು. ಡಿ ಸಿ ಅವರಲ್ಲಿ ಇನ್ನೊಮ್ಮೆ ಕೈಮುಗ ಕೇಳ್ಕೊಂತಿದ್ದೀನಿ ಚಿಕ್ಕಮಗಳು ಡಿ ಸಿ ಅವ್ರ ಹತ್ರ, ಪ್ರತಿ ಕುಟುಂಬಕ್ಕೂ 1 ಕ್ವಿಂಟಲ್ ಅಕ್ಕಿ, ಆಮೇಲೆ 1,000 ರೂಪಾಯಿ ಏನೋ ಪ್ಯಾಕೇಜ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ, ಆ ಸಿಗುವಂಗೆ ಮಾಡಬೇಕು. ದುರ್ಗದಲ್ಲಿ ಸೇಮ್ ಪರಿಸ್ಥಿತಿ ದುರ್ಗದಳ್ಳಿಲೂ ಆಗಿದೆ, ನಾವೀಗ ಮಲೆ ಮನೆಯಲ್ಲಿದ್ದೀವಿ, ಸೇಮ್ ಪರಿಸ್ಥಿತಿ ದುರ್ಗದಳ್ಳಿಲೂ ಆಗಿದೆ, ಆಮೇಲೆ ಅಲಕನ ಹೊರಟ್ಟಿ, ಮಧುಗುಂಡಿ ಗ್ರಾಮ, ಈ ಪ್ರತಿಯೊಂದು ಕಡೆಯೂ ಆಗಿದೆ, ಹಳ್ಳಿಕೆರೆ ಬಾಳೂರು ಹಳ್ಳಿಕೆರೆ ಎಲ್ಲ ಕಡೆಯೂ ಆಗಿದೆ. ತಾವು ಎಲ್ಲರಿಗೂ ದಯವಿಟ್ಟು ಬಂದು ಡಿ ಸಿ ಅವರೇ ಬಂದು ನಮಗೀಗ ಡಿ ಸಿ ಅವರೇ ನಮ್ಮ ಅವರೇ ನಮ್ಮ ಪಾಲಿನ ದೇವರಾಗಿದ್ದಾರೆ. ಪ್ರತಿಯೊಂದು ಕುಟುಂಬಕ್ಕೂ ಅವರು 1 ಕ್ವಿಂಟಲ್ ರೇಷನ್ ಕೊಡಲೇಬೇಕು ಅಂತೇಳಿ ನಾನು ಎಲ್ಲ ಪರವಾಗಿ ಎಲ್ಲ ಸಂತ್ರಸ್ತರ ಪರವಾಗಿ ನಾನು ಅತಿ ಕಳಕಿಂದ ಬೇಡ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಮೂಡಿಗೆರೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರೀ ಮಳೆಯಿಂದ ಮನೆ ಆಸ್ತಿ ಭೂಮಿ ಎಲ್ಲ ಕೊಚ್ಚಿ ಹೋಗಿ, ಈ ವಾಹನ ಕೂಡ ನೋಡಿ ಕೊಚ್ಚಿ ಬಂದಿರೋದು ಈ ಮಳೆಯಲ್ಲಿ. ಇವರು ಉಳಿದಿರೋದು ಒಂದೇ ಈಗ ಸರ್ಕಾರನ ಬಿಟ್ಟರೆ ಇನ್ನು ಯಾರಿಂದನೋ ಇವರ ಕಷ್ಟವನ್ನು ನೀಗಿಸಲು ಸಾಧ್ಯ ಇಲ್ಲ. ಬ್ಯೂರೋ ನ್ಯೂಸ್, ಸಾಚಿ ಟಿವಿ. ಇಲ್ಲಿ ಒಬ್ಬೊಬ್ಬರದು ಒಂದು ಗೋಳು, ಒಬ್ಬೊಬ್ಬರದೊಂದು ಅಳಲು. ಒಬ್ಬರು ಬೆಳೆ ನಾಶ ಆಗಿದೆ, ಒಬ್ಬರಿಗೆ ಮನೆ ಬಿದ್ದೋಗಿದೆ, ಒಬ್ಬರಿಗೆ ಮನೆ ಹಾಗೂ ತೋಟ ಎರಡೂ ಬಿದ್ದೋಗಿದೆ, ಒಬ್ಬರಿಗೆ ಗದ್ದೆ ಮುಳುಗೋಗಿದೆ, ಒಬ್ಬರಿಗೆ ಗದ್ದೆಯಲ್ಲಿ ಸೈಡಲ್ಲಿಟ್ಟಿರಂಥ ಮೋಟ್ರು ಪೈಪು ಹೋಗಿದೆ, ಕೆಲವರಿಗೆ ಇನ್ನೂ ಒಂದು ಸಮಸ್ಯೆ, ಗಾಢವಾದ ಸಮಸ್ಯೆ. ಸರ್ಕಾರ ಆಗಲಿ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನಹರಿಸ್ಬೇಕು. ಈಗ ಕೆಲವರು ಏನು, ನಾವು ರಿಯಾಲಿಟಿ ಚೆಕ್ಕಿಗೆ ಹೋದಾಗ ಅವರು ಏನು ಹೇಳ್ತಾರೆ ಅಂದರೆ, ನಾವು 4 ಜನಕ್ಕೆ ಊಟ ಹಾಕಿದವರು, 4 ಜನಕ್ಕೆ ನಾವು ಕೈ ಎತ್ತಿ ಕೊಟ್ಟವರು. ನಾವು ಹೋಗಿ ಅಲ್ಲಿ ಗಂಜಿ ಕೇಂದ್ರದಲ್ಲಿ ಬಿಸ್ಕೆಟು ಕಾಫಿ ತಿನ್ನೋಕ್ಕಾಗಲ್ಲ, ಅವ್ರು ಕೊಟ್ಟಿರೋದು ನಾವು ಬೇಡೋಕ್ಕಾಗಲ್ಲ. ನಾವು ಹಾಗಾಗಿ ನಮ್ಮ ನೆಂಟರ ಮನೆ, ರಿಲೇಷನ್ ಮನೆ, ನಮ್ಮ ಮಗಳ ಮನೆ ಈ ಥರ ಹೋಗಿ ನಾವು ಆಶ್ರಯ ಪಡ್ಕೊಂಡಿದ್ವಿ. ಹಾಗಾಗಿ ನಮಗೆ ಯಾವುದೇ ಥರದ್ದು ಚೆಕ್ ಆಗಲಿ ಪರಿಹಾರ ಕೊಡೋಕ್ಕಾಗಲಿಲ್ಲ. ಗಂಜಿ ಕೇಂದ್ರಕ್ಕೂ 4 ದಿವಸ ನಮ್ಗೆ ಹೋಗೋಕ್ಕೆ ಆಗಲಿಲ್ಲ. ನಮ್ಮ ಮನೆಯೆಲ್ಲ ಜರಿದು, ರೋಡೆಲ್ಲ ಇದಾಗಿ, ಇದನ್ನು ಬಿಟ್ಟು ಹೆಂಗೆ ಹೋಗ್ತೀರಾ, ರೋಡೇ ಬ್ಲಾಕ್ ಆಗಿದೆ, ನಾವು ಯಾವ ಗಂಜಿ ಕೇಂದ್ರಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರ ಗಂಜಿ ಕೇಂದ್ರದಲ್ಲಿ ರಿಜಿಸ್ಟರ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮಗೆ ಒಂದು ಚೆಕ್ ಆಗಲಿ ಇನ್ನೊಂದು ಕೊಡಲಿಲ್ಲ. ಸೊ ಇದ್ರ ಬಗ್ಗೆ ನಾವು ಹಳ್ಳಿಕೆರೆ, ಬಾಳೂರು ಹಳ್ಳಿಕೆರೆಗೆ ಹೋದಾಗ ಅವರು ಈ ಥರ ಅವರು ಅಳಲನ್ನು ಈ ಥರ ತೋರಿಸ್ಕೊಂಡ್ರು, ಅವರ ತೋಟ ಹೋಗಿದೆ ಪಾಪ. ಸೊ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ಳೋಣ. ಈಗ ಪುಬ್ಬೇಗೌಡ, ಹಳ್ಳಿಕೆರೆ, ಬಾಳೂರು. ನಮ್ಮದು ಗುಡ್ಡ ಜಾರಿ, ತೋಟ ಹೋಗಿದೆ, ಮತ್ತು ಒಂದು ಗದ್ದೆ ತೋಟ, ಅಲ್ಲಿ ಹೊಳೆ ಬದಿ ತೋಟ ಹೋಗಿದೆ, ಮೋಟ್ರ್ ಪೈಪ್ ಎಲ್ಲ ಹೋಗಿದೆ, ಆಮೇಲೆ ಕೆರೆ ಹೋಗಿದೆ, ಆಮೇಲೆ ತುಂಬ ಗಿಡಗಳು ಹೋಗಿದೆ. ಒಂದು ಬೆಳೆ ಬೆಳಿಬೇಕಾದ್ರೆ, ಒಂದು ಗಿಡ ಬೆಳಿಬೇಕಾದ್ರೆ 20 ವರ್ಷ ಬೇಕು, ಅದೊಂದು ಫಸಲು ಬರ್ಬೇಕಾದ್ರೆ ಅಷ್ಟು ಬರ್ಬೇಕಾದ್ರೆ ಕಷ್ಟಪಟ್ಟು ಬೆಳೆದಿರ್ತೀವಿ. ಅಂಥ ಟೈಮಲ್ಲಿ ಈ ಥರ ಮುಳುಗಡೆ ಆಗಿ ಹೋದಾಗ ನಾವೇನು ಮಾಡಬೇಕು? ಅಂಥದ್ರಲ್ಲಿ ಸರ್ಕಾರ ಒಂದು ಮಾತನ್ನು ಏನೋ ಗಮನ ಇಟ್ಟಲ್ಲಿ ಹರಿಸಿ ಕೇಳಿಲ್ಲ, ಬಂದಿಲ್ಲ. ಸಿ ಟಿ ಅವರು, ರವಿ ಅವರು ಇಲ್ಲೇ ಹೋದರು, ಅವರು ಏನು ಇಲ್ಲಿ ನೋಡಲಿಲ್ಲ, ಹೋಗಿ ಎಲ್ಲೋ ಬೇಕೋ ಹೋದ ನೋಡಿದರು. ಮತ್ತು ಗಂಜ್ಕೊಂಡು ಹೋದರು. ನಾವು ಗಂಜಿ ಕೇಂದ್ರಕ್ಕೆ ಹೋಗೋಕ್ಕಾಗಲ್ಲ, ನಾವು ಅಂದರೆ ಒಂದು 4 ಜನಕ್ಕೆ ಕೆಲಸ ಕೊಟ್ಟರು, ಗಂಜಿ ಕೇಂದ್ರಕ್ಕೆ ಹೋಗೋದು ಹಾಗೆ ಹೋಗಲಿಲ್ಲ. ನಾವು ನೆಂಟರ ಮನೆಗೆ ಹೋದು, ಪ್ರಾಣ ಭಯದಿಂದ ಅಲ್ಲಿ ಹೋಗಿ ನಾವು ಇದ್ದು ಅಲ್ಲಿಂದ ಮತ್ತೆ 8-10 ದಿವಸ ನಂತರ ಮತ್ತೆ ಊರಿಗೆ ಬಂದು ನಾವು ಯಾವ ಗಂಜಿ ಕೇಂದ್ರಕ್ಕೆ ಹೋದವರಿಗೆಲ್ಲ ಚೆಕ್ ಎಲ್ಲ ಕೊಟ್ಟರು, ಬೇಕಾದಷ್ಟು ಒಂದು ಸವಲತ್ತೆಲ್ಲ ಕೊಟ್ಟಾರೆ. ನಮಗೆ ಏನೂ ಸರ್ಕಾರದಿಂದ ಯಾವುದೂ ಸಿಕ್ಕಿಲ್ಲ. ಗಂಜಿ ಕೇಂದ್ರಕ್ಕೆ ಹೋಗೋಕ್ಕೂ ಸಮೇತ ನಮಗೆ ದಾರಿ ಇರಲಿಲ್ಲ. ನಾವು ಹೋಗ್ಬೇಕಾದ್ರೆ ಬರೀ ಕಷ್ಟ ಇತ್ತು, 3-4 ದಿವಸ ರೋಡ್ ಬ್ಲಾಕ್ ಆಗಿತ್ತು. ಆನಂತರ ಮತ್ತು ನಾವು ನೆಂಟರ ಮನೆಗೆ ಹೋಗಿ, ಮಗಳ ಮನೆಗೆ ಹೋಗಿ ಅಲ್ಲಿದ್ದು ಮತ್ತೆ ಲಾಸ್ಟಿಗೆ ಬಂದಿದ್ದು, 1-2 ದಿವಸಕ್ಕೆ ಅಲ್ಲಿದ್ದು ಹೋಗಿ ಅಷ್ಟೋವರೆಗೂ ನಮ್ಮ ಮನೆಯಲ್ಲಿ ಕಷ್ಟದಲ್ಲೇ ವಾಸ ಮಾಡ್ಕೊಂಡಿದ್ದು. ಮನೆ ಇರೋದೇ ಗುಡ್ಡದ ಬದಿಯಲ್ಲಿ, ಮನೆ ಗುಡ್ಡ ಬಂದರೆ ಮನೆ ಹೋಗ್ತದೆ. ಆ ರೀತಿ ಇದ್ದಾಗ ನಾವು ಭಾರಿ ಕಷ್ಟದಲ್ಲಿದ್ದು, ಆದರೂ ಸರ್ಕಾರ ಯಾವುದೇ ಗಮನವೂ ಹರಿಸಿಲ್ಲ ಈ ಕಡೆ. ಯಾರೂ ಕೇಳೋರಿಲ್ಲ, ಮಾತಾಡೋರಿಲ್ಲ, ನೋಡೋರು ಇಲ್ಲ, ನಮ್ದು ಯಾರೂ ಏನು ಕೇಳೋರೇ ಇಲ್ಲ. ಇಲ್ಲಿವರೆಗೂ ಹೋದರ್ದೆಲ್ಲ ಹೋಗಿದೆ, ಯಾವುದು ಅನ್ನೋದು ಲೆಕ್ಕಕ್ಕೆ ಇಲ್ಲ. ಗೌರ್ಮೆಂಟ್ಗೂ ಲೆಕ್ಕಕ್ಕೆ ಇಲ್ಲ, ಯಾರೂ ನಮ್ಮನ್ನು ಕೇಳೋರೇ ಇಲ್ಲ. ಬರ್ತಾರೆ ರೋಡಾಗೆ, ರೋಡಾಗೆ ಸೀದಾ ಹೋಗ್ತಾರೆ, ಯಾರು ಏನಾಗಿದೆ ಅಂತ ನಮ್ಮ ತೋಟ ನಮ್ಮ ಗದ್ದೆ ನೋಡೋರಿಲ್ಲ. ಒಂದಿದ್ದು 1-2 ಎಕರೆ, 3 ಎಕರೆ
ಇದೆಲ್ಲ ಕಳ್ಕೊಂಡೀವಿ, ಎಲ್ಲ ಮುಗಿದು ಹೋಗಿದೆ. ನಮ್ಮ ಜೀವ ಮಾತ್ರ ಒಂದೈತೆ. ಏನು ಮಾಡಿದೆ, ಎಲ್ಲಿ ಹೋದ್ರೆ ಕೆಲಸ ಇಲ್ಲ, ಮಾತಾಡೋರಿಲ್ಲ, ಕೇಳೋರಿಲ್ಲ, ಕೆಲಸ ಕೊಡೋರಿಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋರು ಏನು ತಿನ್ನೋದು. ನಾವು ಏನು ಯಾವ ಥರ ಜೀವನ ಮಾಡೋದು, ಇನ್ನು ಮುಂದೆ ಜೀವನ ಮಾಡೋದು, ಮಕ್ಕಳು ಮರಿ ಇದ್ದಾರೆಲ್ಲ ಜೀವನ ಮಾಡ್ಬೇಕಲ್ಲ, ಹೆಂಗೆ ಮಾಡೋದು ಅಂತ ಜ್ಞಾನ ಮಾಡೋದು. ಹಗಲು ರಾತ್ರಿ ಎಷ್ಟು ಜ್ಞಾನ ಮಾಡಿದರೂ ಯಾರು ಪರಿಹಾರ ಕೊಡೋರಿಲ್ಲ, ಕೇಳೋರು ಇಲ್ಲ, ಇಲ್ಲಿ ಏನು ಆಗಿದೆ ಅಂತ ಕೇಳೋರೇ ಇಲ್ಲ. ಹಳ್ಳಿಕೇರಿಗೆ ಭಾರಿ ಎಲ್ಲ ಅನಾಮತ ಆಗಿ ಹೋಗಿದೆ. ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟರು. ಬಾಳೂರು ಹಳ್ಳಿಕೇರೆ, ಬಾಳೂರು ಹಳ್ಳಿಕೇರೆ. ಯಾವ ತಾಲೂಕು? ತಾಲೂಕು ಮೂಡಿಗೆರೆ. ಮೂಡಿಗೆರೆ, ಮೂಡಿಗೆರೆ ತಾಲೂಕು, ಬಾಳೂರು ಪೋಸ್ಟು ಮೂಡಿಗೆರೆ ತಾಲೂಕು ಹಳ್ಳಿಕೇರೆ. ಹಳ್ಳಿಕೇರಿಲಿ ಭಾರಿ ಅನಾಮತ ಆಗಿದೆ. ಏನಂತ ಆಗಿದೆ ಅಂತ ನಮ್ಮ ಇದವರೆಗೂ ಯಾರು ಕೇಳಿಲ್ಲ, ಬಂದು ನೋಡಿಲ್ಲ ಏನೇನಾಗಿದೆ ಅಂತ. ಮನೆ ಮನೆಗೆ ಯಾರೂ ಬಂದಿಲ್ಲ. ರೋಡಾಗೆ ಬರ್ತಾರೆ, ಎಲ್ಲ ಹೋಗ್ತಾರೆ. ನಮ್ಮನೆ ಹೋಗಿದೆ, ನಮ್ಮದು ಗದ್ದಿ ಒಂದು ಎಕರೆ ಗದ್ದೆ ಪೂರ ತೊಳ್ಕೊಂಡು ಹೋಗಿದೆ. ನಟ್ಟು ಸುಮಾರು 15 ದಿನ ಆಗಿತ್ತು. ತೋಟ ಎಲ್ಲ ಪೂರ ಹೋಗಿದೆ. ನಮ್ಮ ತೋಟ ಸ್ವಲ್ಪ ಮೇಲ್ಗಡೆ ಇರೋದು. ಆ ತೋಟ ಏನಾಗಿದೆ ಅಂತ ಯಾರು ಇಲ್ಲಿ ನಮ್ಮ ಊರವರು ಯಾರು ಕೊಟ್ಟಿಲ್ಲ. ನಾವು ಯಾರನ್ನ ಕರ್ಕೋಗಿ ತೋರ್ಸೋಕು ನಮ್ಮನೆ ಯಾರು ಕೇಳಕ್ಕೆ ಬಂದಿಲ್ಲ. ಎಷ್ಟು ಹೋಗಿದೆ ತೋಟ? ತೋಟ ಇರೋದು 2.5 ಎಕ್ರೆ. 2.5 ಎಕ್ರೆ ರೀ, ಒಂದೂವರೆ ಎಕ್ರೆ ಪೂರ ಹೋಗಿದೆ. ಎಷ್ಟು ವರ್ಷ ಗಿಡಗಳು? ಗಿಡಗಳು ಫಸಲು ಕೊಯ್ತಾ ಇದ್ವಿ. ಕಳಸರಿ ಒಂದು ಕಡೆ 45 ಮುಟಿ ಕುಯ್ದಿದ್ವಿ. ಒಂದು ಕಡೆ ಒಂದು 11 ಮುಟಿ ಅರಬಿಕ್ ಕಾಫಿ ಕುಯ್ದಿದ್ವಿ. ಅರಬಿಕ್ ಕಾಫಿ ಕುಯ್ಯೋದು ಏನೂ ಇಲ್ಲೇ ಇಲ್ಲ, ಹಂಗೆ ಆಗಿದೆ, ಹೋಗಿದೆ ಅಲ್ಲ. ಅದೇ ನಮ್ಮನ್ನು ಯಾರೂ ಕೇಳೋರೇ ಇಲ್ಲ ಇದವರೆಗೂ ಏನಾಗಿದೆ ಅಂತ ಕೇಳೋದು. ದುಡ್ಡುಗಿಟ್ಟು ಬಂದದ ಸರ್ಕಾರದಿಂದ? ಇಲ್ಲ, ಯಾವುದೂ ಬಂದಿಲ್ಲ. ಯಾವ ಸರ್ಕಾರದಿಂದ ಏನೂ ಇಲ್ಲ. ಗಂಜಿ ಕೇಂದ್ರದಾಗ ಇದ್ವಿ, ಅಲ್ಲಿ ಮಾತ್ರ ಒಂದು ಸೌಲಭ್ಯ ಕೊಟ್ಟಾರೆ, ಊಟ ಕೊಟ್ಟಾರೆ ಸ್ವಲ್ಪ ದಿನ. ಈಗ ಬೆಳೆ ಪರಿಹಾರ, ಜಗತ್ ಪರಿಹಾರ ಇಲ್ಲ, ಯಾವುದೂ ಕೊಟ್ಟಿಲ್ಲ. ಯಾರು ನಮ್ಮನ್ನು ಯಾರೂ ಕೇಳೇ ಇಲ್ಲ, ಇದವರೆಗೂ ಕೇಳಿಲ್ಲ, ಯಾರು ಬಂದೇ ಇಲ್ಲ. ನಮ್ಮನ್ನು ಕೇಳೋಕ್ಕಂತ ಇಲ್ಲಿ ಯಾರು ಬಂದೇ ಇಲ್ಲ. ಹಂಗೆ ಆಗಿದೆ, ಏನು ಮಾಡೋದು ಅಂತ ಕಣ್ಬಿಡೋದು, ನೋಡೋದು ಇದೇ ಆಗಿದೆ. ಎಲ್ಲಿ ಹೋಗೋದು, ಎಲ್ಲಿ ಬಿಡೋದು. ಆದರೂ ನಮ್ಮದು ಮನೆ ಒಂದು ಚೆನ್ನಾಗೈತೆ. ಮನೆ ಚೆನ್ನಾಗಿದ್ರು ಇನ್ನೇನದು ತಾತ್ಕಾಲಿಕ ಏನು ಮನೆ ಉಳಿತದ ಅಂತ ಗ್ಯಾರಂಟಿ ಇಲ್ಲ. ಮೇಲೆಲ್ಲ ಗುಡ್ಡ. ಭಾರಿ ಮಳೆ ಆಯ್ತಾ? ಭಾರಿ ಮಳೆ. ಎಷ್ಟು ದಿನ ಮಳೆ ಆಯಿತು? ಮಳೆ ಒಂದೇ ದಿನ, 11 ಗಂಟೆಯಿಂದ ತಿರ್ಗ 11 ಗಂಟೆಗೆ ಅಷ್ಟೆಲ್ಲ ಆಗಿದೆ. ತೋಟ ಗದ್ದೆಯೆಲ್ಲ ಹೋಗಿರೋದು. ಹಂಗೆ ಆಗಿದೆ. ಅದೇ ನಮ್ಮನ್ನು ಕೇಳೋರು ಇಲ್ಲ, ಮಾತಾಡೋರಿಲ್ಲ. ಯಾರ ಕೈಲಿ ನಮ್ಮ ಬೇಜಾರು ಹೇಳ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾವು ಇದು ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಮೊನ್ನೆ ಯಡಿಯೂರಪ್ಪ ಸಾಹೇಬ್ರು ಇದ್ದಾರೆ, ಅವರು ರೈತರ ಮಕ್ಕಳು. ಯಡಿಯೂರಪ್ಪಂಗೆ ಈ ವಿಷಯನ ಮುಟ್ಟಿಸ್ತೀವಿ. ಅಷ್ಟೊಂದು ಮಾಡಿ ನಮ್ಮನ್ನು ಯಾವ್ದಾದ್ರು ಒಂದು ದಾರಿ ತರಬೇಕು ಅಂತ ನಾವು ಕೇಳ್ತಾ ಇದ್ದೀವಪ್ಪ. ಯಾವ ಬೇರು ನ್ಯೂಸ್, ಸಾಚಿ ಟಿವಿ, ಚಿಕ್ಕಮಗಳೂರು, ಮೂಡಿಗೆರೆ, ಹಳ್ಳಿಕೆರೆ, ಬಾಳೂರು, ಬಾಳೂರು, ಮಧುಗುಂಡಿ, ಆಮೇಲೆ ಮಲೆಮನೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೇ ಪರಿಸ್ಥಿತಿ ಆಗಿದೆ. ಇದೆಲ್ಲ ತೋಟ ಇದ್ದಿದ್ದೆಲ್ಲ ತೋಟ ಎಲ್ಲ ನೆನೆಸನ ಆಗಿ ಏನೂ ಉಳಿತಾ ಇಲ್ಲ. ಇಲ್ಲಿ ಒಬ್ಬರು ಪ್ಲಾಂಟರ್ ಬೆಳೆಗಾರರು ಇದ್ರ ಬಗ್ಗೆ ಮಾತಾಡ್ತಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸರಿ, ರೈತರು ಕಾಫಿ, ಭತ್ತ, ಅಡಿಕೆ, ಮೆಣಸು ಎಲ್ಲ ಬೆಳೀತಾ ಇದ್ದಂಥ ರೈತರುಗಳಿಗೆ ಇವತ್ತು ಸಿಕ್ಕಾಪಟ್ಟೆ ಮಳೆ, ಅತಿವೃಷ್ಟಿ ಮಳೆಯಿಂದ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ಹಾನಿ ಅಂದರೆ ನಮ್ದು ಏನೇ ಪರಿಹಾರ ಸಿಕ್ಕಿರೋದನ್ನು ನಾವು ಮತ್ತೆ ಆ ಬೆಳೆ ಬೆಳೆಯೋಂಗಿಲ್ಲ. ಆ ಮಟ್ಟಕ್ಕೆ ತಂದಿದೆ. ಜೀವನ ಮಾಡೋದು ಹೇಗೆ ಅನ್ನೋ ಮಟ್ಟಕ್ಕಿದ್ದೀವಿ. ಇದಕ್ಕೆ ತಕ್ಕ ಪರಿಹಾರ ಏನಾದ್ರು ಕೊಟ್ಟರು ನಾವೇನು ಸುಧಾರಿಸ್ಕೊಳಂಗಿಲ್ಲ. ಪರಿಹಾರ ಕೊಟ್ಟರು 1 ವರ್ಷ 6 ತಿಂಗಳು ಜೀವನ ಮಾಡೋದು ಬಿಟ್ಟರೆ ಆ ಬೆಳೆ ಬೆಳೆಯೋಂಗಿಲ್ಲ ನಾವು. ಆ ಥರ ಅನಾಹುತ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳೋಂಥ ವಿಚಾರಕ್ಕೆ ಬರಬೇಕು ಸರ್ಕಾರ. ಇದು ಮುಂದೆ ಇದ್ರ ಬಗ್ಗೆ ಒಳ್ಳೆಯ ತರ ಇದರಲ್ಲಿ ವಿನಿಮಯ ಮಾಡಬೇಕಿದ್ದನ್ನು. ಬೆಳೆ ಹಾನಿಯಲ್ಲ, ಕುಸ್ತೋಗಿರೋಂಥ 10 ಎಕ್ರೆ 100 ಎಕ್ರೆ ಒಬ್ಬೊಬ್ಬರದ್ದು ಹೋಗಿದೆ. ಇದ್ರ ಮುಂದೆ ಏನು ಬೆಳೆ ಬೆಳೆಯೋಂಗ ಪರಿಸ್ಥಿತಿ ಇಲ್ಲ. ಆ ಥರ ಜೀವನ ಇದೆ. ಮನೋರು ತನ್ನ ರೈತರು ಅವ್ರು ತನ್ನ ಅಳೆಲ್ಲ ಹೇಳ್ಕೊಟ್ರು. ವಿರೋ ನ್ಯೂಸ್, ಸಾಚಿ ಟಿವಿ, ಚಿಕ್ಕಮಗಳೂರು, ಮೂಡಿಗೆರೆ. ವೀಕ್ಷಕರೇ, ನಾವಿಲ್ಲಿ ನೋಡ್ತಾ ಇರ್ಬೋದು ಅಡಿಕೆ ಮರಗಳು. ಈ ಅಡಿಕೆ ಮರಗೆ ಸಾಧಾರಣ 10-15-20 ವರ್ಷ ವಯಸ್ಸಿನ ಮರಗಳು ಎಲ್ಲ ದರೆಗುಳಿದಿದೆ. ನಮಗೆ ಅನ್ನ ಕೊಡೋ ಅನ್ನದಾತರು ಮತ್ತೆ ಒಂದು 7-8-10 ವರ್ಷ ಈ ಅಡಿಕೆ ಆಗ್ಬೋದು, ಬಾಳೆ ಆಗ್ಬೋದು, ಮೆಣಸಾಗ್ಬೋದು, ಕಾಫಿ ಆಗ್ಬೋದು, ಎಲ್ಲದೂ ನೆಲಕಚ್ಚೋಗಿದೆ. 100,000 ರೂಪಾಯಿ ಸಾಲ ಮಾಡಿರ್ತಾರೆ ಇಲ್ಲಿನ ರೈತರುಗಳು. ಬ್ಯಾಂಕ್ ಸಾಲ ಆಗ್ಬೋದು, ಬಡ್ಡಿ ಸಾಲ ಆಗ್ಬೋದು. ಇಲ್ಲಿ ಯಾರು ಕ್ಯಾಶಿಯರ್ಗಳಂತ, ಈ ಮಲೆನಾಡು ಭಾಗದಲ್ಲಿ ಕ್ಯಾಶಿಯರ್ ತುಂಬ ಕಮ್ಮಿ. ಯಾಕಂತೇಳಿದರೆ ಇವರು ದಿನನಿತ್ಯ ಇವತ್ತು ಎಗ್ರಿಕಲ್ಚರಲ್ಲಿ ಇನ್ಕಮ್ ಬರಬೇಕು, ಆ ವರ್ಷದ್ದು ಅವರು ಸಾಗಿಸ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ ಸ್ಮಶಾನ ಸದೃಶ ಆಗಿದೆ. ಇವತ್ತು ಏನೂ ಉಳಿದಿಲ್ಲ.
ನಮ್ಮ ಜೊತೆ ಇಲ್ಲಿ ಸ್ಥಳೀಯರಾದ ಸುಮನ್ ಅವರಿದ್ದಾರೆ, ಅವರು ಮಾತಾಡ್ತಾರೆ. ಇನ್ನು ಮಾತಾಡೋದಕ್ಕೇನು ಹೆಚ್ಚೆ ಉಳಿದಿಲ್ಲ, ನೋಡ್ತಾ ಇದ್ರ ಇಟ್ಸ್ ಮ್ಯಾಸಿವ್ ಡಿಸ್ಟ್ರಕ್ಷನ್ ಅಂತ ಹೇಳ್ಬೋದು. ಐ ತಿಂಕ್ 1961 ಈ ಥರ ಒಂದು ಸರಿ ಆಗಿತ್ತಂತೆ, ಬಟ್ ಆ ಜನ್ರೇಷನ್ನವರು ಈ ಎಕ್ಸ್ಟೆಂಟಿಂದ ಮ್ಯಾಸಿವ್ ಡಿಸ್ಟ್ರಕ್ಷನ್ ನೋಡಿಲ್ಲ ಅಂತ ಹೇಳ್ತಾರೆ. ಸೊ ಅವತ್ತಿನ 1961 ಏನು ಡಿಸ್ಟ್ರಕ್ಷನ್ ಇತ್ತು ಅದಕ್ಕಿಂತ ಒಂದು 10 times ಜಾಸ್ತಿ ಈ ಸರಿ ಆಗಿರೋ ಡಿಸ್ಟ್ರಕ್ಷನ್ ಅಂಥೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಹಿರಿಯವರು. ಸೊ ನೀವು ನೋಡ್ತಾ ಇರೋ ಹಾಗೆ ಇದೆಲ್ಲ 20-25 years ಮರಗಳು ಕರೆಕ್ಟಾಗಿ ಇನ್ನೇನು ಒಂದು ಮೆಚ್ಯೂರಿಟಿಗೆ ಬಂದು ನಾವಿನ್ನು ಹಾರ್ವೆಸ್ಟ್ ಮಾಡಬೇಕು ಅನ್ನೋ ಲೆವೆಲಲ್ಲಿ ಇವತ್ತು ಎಲ್ಲ ನೆಲ ಸಮ ಆಗಿದೆ. ಸೊ ಗೊತ್ತಿಲ್ಲ ಇನ್ನು ಹಾಗೆಲ್ಲ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಬರ್ತಾಯಿದ್ದಾರೆ, ನಾವು ಒಂದು ಒಳ್ಳೆಯ ಒಂದು ಕಾಂಪೆನ್ಸೇಷನ್ ಅಥವಾ ಇದಕ್ಕೆ ಅಟ್ಲೀಸ್ಟ್ ನಮಗೆ ನೆಕ್ಸ್ಟ್ ಲೈಫ್ ಲೀಡ್ ಮಾಡೋದಕ್ಕೆ ಏನಾದರೂ ಒಂದು ಹೆಲ್ಪ್ನ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಸೊ ಕಾದು ನೋಡಬೇಕು. ನಿಜವಾಗ್ಲೂ ವೀಕ್ಷಕರೆ, ಇವತ್ತು ಸುಮ್ಮನೆ ಹೇಳಿದಾಗೆ ಇವತ್ತು ನಮಗೆ ಅನ್ನ ಕೊಡುವ ಅನ್ನದಾತರು ಸ್ಥಿತಿ ತುಂಬ ಶೋಚನೆಯಾಗಿದೆ. ಇವರು ಆ ಕಡೆ ಹೇಗೆ ನಮ್ಮ ರೈತರು ಅಂದರೆ ಈ ಕಡೆ ಗಂಜಿ ಕೇಂದ್ರಕ್ಕೆ ಹೋಗಿರಂಗೂ ಇಲ್ಲ, ಈ ಕಡೆ ಅವರಿಗೆ ಮನೆಗಳೂ ಇಲ್ಲ. ಅವರು ತನ್ನ ಸ್ನೇಹಿತರ ಮನೆ, ಫ್ರೆಂಡ್ಸ್ ಮನೆ, ರಿಲೇಷನ್ ಮನೆ, ಅವ್ರು ಮದುವೆ ಮಾಡಿಕೊಟ್ಟಿದ್ದ ಅವರ ಮಗಳ ಮನೆ ಈ ಥರ ಎಲ್ಲ ಹೋಗಿ ಬದುಕ್ತಂಥ ಪರಿಸ್ಥಿತಿ ಇವತ್ತು ನಿಜವಾಗ್ಲೂ ಕಣ್ಣಲ್ಲಿ ನಮಗೆ ನೀರು ಬರ್ತಾಯಿದೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು, ಮೊನ್ನೆ ಯಡಿಯೂರಪ್ಪ ಸಾಹೇಬ್ರವರು ನೀವು ನಿಜವಾಗ್ಲೂ ಒಂದು ರೈತರ ಬಗ್ಗೆ, ರೈತರ ಕುಟುಂಬದಲ್ಲಿ ನೀವು ಹುಟ್ಟಿದ್ರೆ ಆಗಿದ್ದರೆ ನೀವು ಮಲೆನಾಡ ಭಾಗನ ನೀವು ಬಾಳೂರು ಹಳ್ಳಿಕೆರೆ ಆಗ್ಬೋದು, ಆಮೇಲೆ ಮಧುಗುಂಡಿ ಆಗ್ಬೋದು, ಆಮೇಲೆ ನಿಮ್ಮ ಮಲೆ ಮನೆ ಆಗಿರ್ಬೋದು, ನೀವು ಖಂಡಿತವಾಗಲೂ ಇದಕ್ಕೊಂದು ಸೂಕ್ತ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ತೀವಿ. ಧನ್ಯವಾದಗಳು ಮಾತಾಡಿದ್ದಕ್ಕಾಗಿ. ಸಚಿ ಟಿವಿ ಬೆಂಗಳೂರು. ವೀಕ್ಷಕರೇ, ನಾವಿವತ್ತು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಎಲ್ಲ ಕಡೆಯೂ ನಾವು ಸಚಿ ಟಿವಿಯಿಂದ ಅಧ್ಯಯನ ಮಾಡ್ತಿದ್ವಿ. ಸಿಕ್ಕಾಬಟ್ಟೆ ಜಲಪ್ರಳಯದಿಂದ, ಗುಡ್ಡ ಕುಸಿತದಿಂದ ನೋಡಿ ಈ ಜಾಗ ನಾವೇನು ತೋರಿಸ್ತಾ ಇದ್ದೀವಿ. ಇದು ಕಾಫಿ ತೋಟ ಇದ್ದಿದ್ದು, ಇವತ್ತು ಕಾಫಿ ತೋಟ ನೆಲಸಮ ಆಗಿ ಬರೀ ಮಣ್ಣು ಕಾಣ್ತಾ ಇದೆ. ನೋಡಿ ಸ್ನೇಹಿತರೆ, ಇದು ಕಾಫಿ ತೋಟ ಎಲ್ಲ ಜರುಗಿ ಕೆಳಗೆ ಬಂದಿದೆ. ಸರ್ಕಾರದವರು ಈ ಕೂಡಲೇ ಇದಕ್ಕೆ ಪರಿಹಾರ ಕೊಡಬೇಕು. ಬಡ ರೈತರಿಗೆ, ಅನ್ನದಾತರಿಗೆ ನೆರವಾಗಬೇಕು. ಪ್ರಿಯ ವೀಕ್ಷಕರೇ, ಸಾವಿರಾರು ವರ್ಷದಿಂದ ಮಲೆನಾಡಿನ ಮೂಡಿಗೆರೆ ಈ ಸುತ್ತಮುತ್ತ ಸಾವಿರಾರು ವರ್ಷಗಳಿಂದ ಕೃಷಿಯನ್ನೇ ಅವಲಂಬಿತ ಮಾಡಿದಂಥ ಜೀವಗಳು, ಕುಟುಂಬಗಳು, ಕೃಷಿಯನ್ನು ಅವಲಂಬಿತರಾಗಿ ಬದುಕಿದಂಥ ಕುಟುಂಬಗಳು. ಇವತ್ತು ಗುಡ್ಡ ಕುಸ್ತಿದೆ ಅಂದರೆ ಸಾಧಾರಣ ಬೆಂಗಳೂರು ಕೂತವರಿಗೆ ಪ್ರತಿಯೊಬ್ಬರಿಗೆ ಏನಿದೆ ಗುಡ್ಡ ಕುಸ್ತಿದೆ ಬಿಡಿ ಅಂತ. ಆದರೆ ಗುಡ್ಡದ ಮೇಲೆ ಇವರು ತೋಟ ಇದೆ, ಇವರು ಪಾಣಿ ಪಟ್ಟೆ ಪ್ರತಿಯೊಂದು ಇದ್ದುಕೊಂಡು ಇವರು ಕೃಷಿ ಚಟುವಟಿಕೆ ಮಾಡಿಕೊಂಡು ಬದುಕುತ್ತಿದ್ದ ಕುಟುಂಬಗಳು. ಇವತ್ತು ಏನು ಈ ಗುಡ್ಡ ಜಾರಿದೆ, ಈಗ ನೀವು ನೋಡ್ತಾ ಇರ್ಬೋದು ಈ ಗುಡ್ಡ ಜಾರಿದೆ. ಗುಡ್ಡ ಜಾರಿದ್ರಿಂದ ಇವರಿಗೆ ಬೆಳೆ ಹಾನಿಯಾಗಿದೆ, ಕಾಫಿ ತೋಟ ಇಲ್ಲ. ಇನ್ನು ಇವರಿಗೆ 6-7 ಇವರಿಗೆ ಯಾವುದೇ ಥರದ್ದು ಒಂದೊಂದು ತೋಟದಲ್ಲಿ 40-50 ಕೂಲಿ ಕಾರ್ಮಿಕರಿದ್ದಾರೆ, ಅವರವರು ನಿರ್ಗತರಾಗಿದ್ದಾರೆ, ಅವ್ರಿಗೆ ಇವರು ಸಾಲ ಕಟ್ಟೋಕ್ಕಾಗಲ್ಲ. ಇವತ್ತು ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತಾರೆ ಬ್ಯಾಂಕ್ಗಳಲ್ಲಿ, ಸಹಕಾರಿ ಬ್ಯಾಂಕು, ಸರ್ಕಾರಿ ಬ್ಯಾಂಕ್ಗಳಲ್ಲಿ. ಆ ಸಾಲವನ್ನು ತೀರಿಸೋ ಕೂಡ ಕಷ್ಟ ಆಗಿದೆ ನಮ್ಮ ರೈತರಿಗೆ. ಸೊ ಈ ಕೂಡಲೇ ಸರ್ಕಾರ ಎಚ್ಚೆತ್ತು ಇವರಿಗೆ ಪರಿಹಾರ ಕೊಡಬೇಕಾಗಿ ನಾವು ಸಾಚಿ ಟಿವಿ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಸೊ ಇಲ್ಲಿ ಒಬ್ಬರು ರೈತರು ಇದ್ದಾರೆ, ಅವರು ತಮ್ಮ ಅಳುಲನ್ನು ಹೇಳ್ತಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಕಾರ್ಮಿಕರು. ಸೊ ಬ್ರಿಟಿಷರ ಕಾಲದ ತೋಟಗಳಿವು, ಹಿಂದೆಂದೂ ಈ ರೀತಿ ಆಗಿರಲಿಲ್ಲ. ಈಗ ತುಂಬ ಕಾರ್ಮಿಕರಿಗೆ ತೋಟಗಳಿಗೆ, ಅಡಿಕೆ ತೋಟ, ಗದ್ದೆ
ಇಲ್ಲೇ ಕೆಳಗಡೆ ಸುಮಾರು ಒಂದು 5 ಎಕರೆ ಗದ್ದೆ ಏನು ಉಳಿದಿಲ್ಲ. ಒಂದು ನಾಟಿ ಮಾಡಿ ಒಂದು 50,000 ರೂಪಾಯಿ ಖರ್ಚಾಗಿತ್ತು. 5 ರೂಪಾಯಿದು ಬೆಳೆನೂ ಇಲ್ಲ ಅದರಲ್ಲಿ, ಎಲ್ಲ ಕೊಚ್ಚಿ ಹೋಗಿದೆ. ಅಡಿಕೆ ತೋಟ 7,000 ಅಡಿಕೆ ಮರ, ಒಬ್ಬರದ್ದೇ 7,000 ಅಡಿಕೆ ಮರದಲ್ಲಿ 1,000 ಅಡಿಕೆ ಮರ ಉಳಿದು 6,000 ಮರ ಏನು ಉಳಿದಿಲ್ಲ, ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಮತ್ತು ಗುಡ್ಡದಿಂದ ಕಾಫಿ ಗಿಡ ಇದು 86 ಎಕರೆ ಒಂದು ತೋಟ, ತೋಟದಲ್ಲಿ 46 ಎಕರೆ ಏನು ಉಳಿದಿಲ್ಲ, ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಕಾಫಿ ಗಿಡ ಸುಮಾರು 45-50 ವರ್ಷ, ನಾವು ಸುಮಾರು 40 ವರ್ಷ ಹಿಂದೆ ಹೋದ್ವಿ. ಈಗ ಈಗ ಸುಮಾರು 40 ಕುಟುಂಬಗಳು ಕೆಲಸ ಮಾಡ್ತಾರೆ, ಅವರಿಗೆ ಉದ್ಯೋಗ ಇಲ್ಲ, ಅವರು ಹೊಟ್ಟೆಪಾಡೇನು, ಅವರು ಈ ತೋಟನೇ ನಂಬಿ ಕಾರ್ಮಿಕರು. ಮತ್ತು ಈ ತೋಟನ ಮತ್ತೆ ಯಥಾಸ್ಥಿತಿ ತರಬೇಕು ಅಂದರೆ ಮತ್ತೆ 30-40 ವರ್ಷ ಹಿಂದೆ ಹೋಗಿದ್ವಿ ನಾವು. ಹೇಗೆ ಆದ್ದರಿಂದ ಇದು ಸರ್ಕಾರದವರು ಏನಾದರೂ ಸಹಾಯ ಮಾಡಿ ಇದನ್ನು ಏನೂ ಆಗದೇ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಸಾಕು ನಮಗೆ. ಈ ಇದ್ದ ಬಂದಂಥ ಮರ, ಈ ಕಲ್ಲು, ಇದರಲ್ಲಿ ಹೇಗೆ ಕೆಲಸ ಮಾಡೋದು, ಮನುಷ್ಯರು ಮಾಡೋ ಅಂಥ ಕೆಲಸ ಅಸಾಧ್ಯ. ಇದನ್ನು ಮನುಷ್ಯರನ್ನ ಇದನ್ನೆಲ್ಲ ಸರಿ ಮಾಡಲಿಕ್ಕೆ